ಹಲೋ ಹೋಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಶಕ್ತಿ ಸಿಲ್ಕ್ ರೂಟ್ ಔಟ್ ಕಲೆಕ್ಷನ್ಸ್ ನೋಡೋಣ. ಯು ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಕಾರ್ಪೊರೇಷನಲ್ಲಿ. ಸೊ ಯೂನಿಟಿ ಬಿಲ್ಡಿಂಗಲ್ಲಿ JC ರೋಡಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ಸ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ, ಚೆಕ್ ಮಾಡಿ. ಇದು ತುಂಬಾ ಹಳೆ ಫರ್ಮ್ ಫ್ರೆಂಡ್ಸ್, ಲೈಕ್ ಪಾಸ್ಟ್ 40 ಇಯರ್ಸಿಂದ ಇವರು ಈ ಬಿಸ್ನೆಸ್ಸಲ್ಲಿದ್ದಾರೆ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಮೈಂಟೈನ್ ಮಾಡಿದ್ದಾರೆ. ಇವ್ರ ಹತ್ರ ಏನೆಲ್ಲ ಸಿಗತ್ತೆ ಅಂತ ನೋಡಕ್ಕೆ ಬಂದರೆ, ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲ ಸಿಗತ್ತೆ, ಲೈಕ್ ವೆಡ್ಡಿಂಗ್ ಸ್ಯಾರಿ ಸಿಗತ್ತೆ, ಲೆಹೆಂಗಾ ಸಿಗತ್ತೆ, ಮತ್ತು ನಮಗೆ ಡ್ರೆಸ್ ಮೆಟೀರಿಯಲ್ಸ್, ಕುರ್ತೀಸ್, ಕುರ್ತಾ ಸೆಟ್ಸ್ ಈ ಥರ ಎಲ್ಲ ಕೂಡ ಸಿಗತ್ತೆ. ಈವನ್ ಡೈಲಿ ವೇರ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಬಟ್ ಇವತ್ತಿನ ವೀಡಿಯೋಲಿ ನಾನು ತೋರಿಸಿರೋದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್. ಸೊ ನೀವು ನೋಡ್ಬೋದು ಶಾಪ್ ಎಷ್ಟು ದೊಡ್ಡದಿದೆ ಅಂತ. ಕಲೆಕ್ಷನ್ಸ್ ಅಂತೂ ತುಂಬ ವೈಡ್ ಇಟ್ಟಿದ್ದಾರೆ. ಆನ್ಲೈನ್ ಫೆಸಿಲಿಟಿ ಕೂಡ ಅದೇ, ಡೈರೆಕ್ಟಾಗಿ ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಮತ್ತಷ್ಟು ಡೀಟೇಲ್ಸ್ ಸರ್ ಹತ್ರ ಮಾತಾಡಿ ತಿಳ್ಕೊಳ್ಳೋಣ, ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಗ್ಲಾಡ್ ಟು ಮೀಟ್ ಯು. ತುಂಬಾ ಖುಷಿ ಆಗ್ತಿದೆ ನಿಮ್ನ ಮೀಟ್ ಮಾಡಿದ್ದಕ್ಕೆ ನನಗೆ. ಸರ್ ಹೇಳಿ, ಈ ಶಾಪ್ ಬಗ್ಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಪರ್ಸನ್ ಇಂದ ಕೇಳಕ್ ಇಷ್ಟ ಆಗತ್ತೆ. ನಿಮ್ ಶಾಪ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಹೇಳಿ ಸರ್. ಮೇಡಮ್, ಇದು 1983 ಪ್ರಾರಂಭ ಮಾಡಿದೀವಿ. 40 ವರ್ಷ ಆಗಿದೆ ಅಂಗಡಿ ಪ್ರಾರಂಭ. 40 ಇಯರ್ಸ್ ಆಗಿದೆ. 40 ಇಯರ್ಸ್ ಆಗಿದೆ. ಮತ್ತು ನೀವು ಇಲ್ಲಿ ನೋಡಿದ್ರೆ ಬೇರೆ ಅಂಗಡಿಗಳಿಗೆ ಇಲ್ಲಿ ಡಿಫ್ರೆಂಟ್ ಏನಂದ್ರೆ, ಬೇರೆ ಅಂಗಡಿಯಲ್ಲಿ ಸೀರೆಗಳನ್ನು ಸೇಲ್ ಮಾಡ್ತಾರೆ, ಇಲ್ಲಿ ಸೇಲ್ ಮಾಡಲ್ಲ. ಕಸ್ಟಮರ್ ಯಾರು ಪರ್ಚೇಸ್ ಬರ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತೇವೆ ಸೆಲೆಕ್ಷನ್ ಮಾಡಕ್ಕೆ. ಅದು ಒಂದು ವಿಶೇಷತೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಇದು 3ನೇ ತಲೆಮಾರು, ಫಸ್ಟ್ ಜನರೇಷನ್, ಸೆಕೆಂಡ್, ಈಗ ಥರ್ಡ್ ಜನರೇಷನ್ ಸೀರೆಗಳು ಬರ್ತಾ ಇದ್ದಾರೆ ಅವರು. ಮತ್ತೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಕಸ್ಟಮರ್ಸ್ ಎಲ್ಲ ಈಗ ಆ ಕಾಲದಲ್ಲಿ ಇಂಡಿಯಾದಲ್ಲಿ ಇದ್ರು, ಮಕ್ಕಳೆಲ್ಲ ಫಾರಿನ್ ಹೋದ್ರು, ಅವರು ಮದುವೆಗೆ ತಗೊಂಡು ಹೋದ್ರು, ಈಗ ಅವ್ರ ಮೊಮ್ಮಕ್ಕಳಿಗೂ ನಮ್ಮ ಸೀರೆಗೆ ಇಲ್ಲಿ ಬರ್ತಾ ಇದ್ದಾರೆ. ಥರ್ಡ್ ಜನರೇಷನ್ ಇಲ್ಲಿ ಶಾಪ್ ಮಾಡ್ತಾ ಇದ್ದಾರೆ. ಸೊ ಕ್ವಾಲಿಟಿ ಪ್ರೈಸಿಂಗ್ ಇದೆಲ್ಲ ಹೆಂಗಿರುತ್ತೆ ಸರ್? ಲೈಕ್ ಮೇಡಮ್, ಕ್ವಾಲಿಟಿ ಪ್ರೈಸಿಂಗ್ ಅಂದ್ರೆ, ನೀವು ಸಾಮಾನ್ಯವಾಗಿ ಬೇರೆ ಅಂಗಡಿಗಳು ಹೋದ್ರೆ ಅವರೆಲ್ಲ ಪರ್ಚೇಸ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಇಲ್ಲಿ ನಮ್ದಲ್ಲ, ನಮ್ ಸೀರೆಗಳನ್ನ ನಮ್ದೇ ಸ್ವಂತ ಮಂಗದಲ್ಲಿ ತಯಾರು ಮಾಡ್ತೇವೆ. ಮತ್ತೆ ತಯಾರು ಮಾಡ್ಬೇಕಂದ್ರೆ ನಾವು ಪ್ರತಿಯೊಂದಲ್ಲಿ ಗಮನ ಕೊಡ್ತೇವೆ. ನೀವು ಕೆಲವೊಮ್ಮೆ ಸೀರೆಗಳು ತೋಲ್ತಾರೆ, ಅವ್ರು ತೋಲ್ಬೇಕಂದ್ರೆ ಅವ್ರದ್ದು ನಮ್ದು ಸೀರೆ 6.5 ಮೀಟರ್ ಇರುತ್ತೆ, ಬೇರೆಲ್ಲ 6 ಮೀಟರ್ ಅಲ್ಲೇ ಮುಗಿಸ್ಬಿಡ್ತಾರೆ. 5.25 ಮೀಟರ್ ಸೀರೆ, 3.25 ಮೀಟರ್ ಬ್ಲೌಸ್. ನಾವು ಇನ್ನೊಂದು 1/2 ಮೀಟರ್ ಜಾಸ್ತಿನೇ ಕೊಟ್ಟಿರ್ತೇವೆ. ಮತ್ತೆ ಜಾನ್ ಎಲ್ಲ ನಮ್ದೇ ಫ್ಯಾಕ್ಟ್ರಿಯಲ್ಲಿ ಡೈ ಮಾಡಿ ಮತ್ತೆ ವೀವ್ ಮಾಡಿರ್ತೀವಿ, ಅದರಿಂದಾಗಿ ಕ್ವಾಲಿಟಿ ಝೀರೋ ಕಂಪ್ಲೇಂಟ್. ಇನ್ನೊಂದು ಅಂದ್ರೆ, ಬೇರೆ ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೇಲ್ ಮಾಡ್ತಾರೆ, ಸೇಲ್ ಮಾಡಿಕೊಡ್ಲೆ ಮತ್ತೆ ಅಂಗಡಿಗೆ ಹೋದ್ರೆ ಎಕ್ಸ್ಚೇಂಜ್ ಅಂದ್ರೆ ಮುಖ ಒಂಥರ ಗಂಟೆ ಕೊಡ್ತಾರೆ, ಆಗಲ್ಲ ಅಂತಾರೆ. ಅದು ಇಲ್ಲ, ಹಂಗಲ್ಲ, ಒಂದು ಸತಿ ಕಸ್ಟಮರ್ ತಗೊಂಡ್ರೆ ಅವ್ರಿಗೆ ಒಂದು ವಾರದೊಳಗೆ ಸೀರೆ ಇಷ್ಟ ಆಗಿಲ್ಲ, ಯಾರಿಗೋ ತಗೊಂಡಿರ್ತಾರೆ, ಅವ್ರ ನೆಂಟರಿಗೆ ತಗೊಂಡಿರ್ತಾರೆ, ಬೇರೆ ಅಂದ್ರೆ ಅದು ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೇವೆ ನಾವು. ಅದು ಓಕೆ, ಎಕ್ಸ್ಚೇಂಜ್ ಫೆಸಿಲಿಟಿ ಇದೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಒಂದೇ ಅಂಗಡಿ ಆತರ ಮಾಡೋದು. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. 101% ಇರೋದು ಅಂದ್ರೆ, ನೀವು ಸಾಮಾನ್ಯವಾಗಿ ಬರ್ತಾರೆ ಇಲ್ಲಿ, ಏನಪ್ಪ ಇಷ್ಟು ದೂರ ಬಂದಿದೀವಲ್ಲ, ಇಲ್ಲಿ ಏನ್ ಸಿಗತ್ತೋ, ಈ ಬಿಲ್ಡಿಂಗ್ ಅಲ್ಲಿ ಏನ್ ಕಾಣ್ತಾ ಬರ್ತಾರೆ. ಇಲ್ಲಿ ಅಂಗಡಿ ಒಳಗೆ ಬಂದ್ರ ಮೇಲೆ ಅವ್ರದ್ದು ಆ ಸೆಲೆಕ್ಷನ್ ನೋಡಿದ್ರ ಮೇಲೆ, ಸುಮಾರು ಬೆಳಗ್ಗೆ ಬರೋರು ಸಾಯಂಕಾಲವರೆಗೆ ಇದ್ದು ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಅವರು. ಅಷ್ಟು ಪರ್ಚೇಸ್ ಮಾಡಿ ಹೋಗ್ತಾರೆ, ಪರ್ಚೇಸ್ ಮಾಡಿ ಹೋಗಿರ್ತಾರೆ. ಸೊ ನಮ್ಮ ವ್ಯೂವರ್ಸ್ ಏನೆಲ್ಲ ಇಷ್ಟಪಡ್ತೀರಾ? ಇಲ್ಲ, ವ್ಯೂವರ್ಸ್ ಇಷ್ಟೇ, ನೀವು ಒಂದೇ ಹೇಳೋದು, ನೀವು ಸಾಮಾನ್ಯವಾಗಿ ಚಿಕ್ಕಪೇಟೆಯಲ್ಲಿ ಹೋಗ್ತಿದ್ರೆ ಅಲ್ಲಿ ಕ್ವಾಲಿಟಿ, ಕೆಲವರು ಏನ್ ಮಾಡ್ತಾರೆ, ಕ್ವಾಲಿಟಿ ಪ್ಯೂರ್ ಅಂತ ಪ್ಯೂರ್ ಅಂತಾರೆ, ಆರ್ಟಿಫಿಷಿಯಲ್ ಸಿಲ್ಕ್ ಮಾಡ್ತಾರೆ. ಹೌದು, ಗೊತ್ತಾಗಲ್ಲ ಸಾಮಾನ್ಯ ಜನಕ್ಕೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಯಾವಾಗ ಸೀರಿಯಸ್ಲಿ ಗೊತ್ತಾಗಲ್ಲ ಸರ್, ಅದು ತುಂಬಾ ಕನ್ಫ್ಯೂಷನ್ ಇದೆ. ಹೌದು, ನಮ್ಮನ್ನು ಬಂದ ಮೇಲೆ ಸೀರೆ ಇದೆ, ಎಷ್ಟು ಗ್ರಾಮ್ ಇದೆ, ಅದು ಎಲ್ಲಿ ನೈದಿರು, ಅದು ಕಂಜೀವರಂ ಅಂದ್ರೆ ಕಂಜೀವರಂ ಅಂದ್ರೆ ಹೇಳ್ಕೊಡ್ತೇವೆ, ಧರ್ಮಾವರಂ ಅಂದ್ರೆ ಧರ್ಮ ಅಂದಿಲ್ಲ, ಅದೇ ತರ ಪೌರ್ಣಮ್ ಸೀರೆ ಅಂದ್ರೆ ಪೌರ್ಣ, ಪ್ರತಿಯೊಂದು ಸೀರೆ ನೋಡಿ ಅದು ಯಾವ ಬಟ್ಟೆನೆಲ್ಲ ಮಾಡಿದ್ದೋ ಅದನ್ನೇ ಹೇಳಿ ಕೊಡ್ತೇವೆ. ಅದರಿಂದಾಗಿ ನಮ್ಗೆ ಹೆಸರುವಾಸಿ, ಯಾಕಂದ್ರೆ ಸುಮಾರಿಗೆ ಒಂದು 25,000-30,000 ಮದುವೆಗಳಿಗೆ ಜನ ನಮ್ಮ ಹತ್ರ ಬಂದು ಹೋಗಿದ್ದಾರೆ. ಒಂದೊಂದು ಮದುವೆಗೆ ತೋಲ್ಬೇಕಂದ್ರೆ ಅವ್ರು ಹೇಳ್ತಾರೆ, ಸರ್ ಇವತ್ತು ತಗೊಂಡೋಗಿದ್ರೆ ನಮ್ಮ ಮನೆಯಲ್ಲಿ ಒಳ್ಳೆ ಕಾರ್ಯಗಳಾಯ್ತು, ಅದರಿಂದ ಮತ್ತೆ ನಾವು ಬಂದಿದ್ವಿ. ಸೊ ಈಗ ನಮ್ಮ ಅಕ್ಕನ ಅಕ್ಕ ಮನೆಯಲ್ಲಿ ಮದುವೆ ಇದೆ, ನಮ್ಮ ಮಾವನ ಮನೆಯಲ್ಲಿ ಮದುವೆ ಇದೆ, ಈ ತರ ಪ್ರತಿಯೊಬ್ಬರು ಮೌತ್ ಪಬ್ಲಿಸಿಟಿ. ಸಾಮಾನ್ಯ ಮೌತ್ ಪಬ್ಲಿಸಿಟಿ ಬೇರೆ ಗೊತ್ತಾಗೋದಿಲ್ಲ. ಈ ಕೆಲವರಿಗೆ ಏನು ಭ್ರಮೆ ಇರುತ್ತೆ, ಓ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ. ಇಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಸುಮಾರು 15,000 ರೂಪಾಯಿ ಬೆಲೆ ಬಾಳೋ ಪ್ಯೂರ್ ಕಂಜೂರಂ ಸೀರೆ ಈ ಆನ್ಲೈನ್ ಅಲ್ಲಿ 795 ಅಂತ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್,
ಅದನ್ನ ನೋಡ್ಬಿಟ್ಟು ಜನ ಬಂದು ಹೆಂಗ ಆಯ್ತು ಅಂದ್ರೆ ಇಲ್ಲಿ ಇಲ್ಲಿ ಬಂದ್ರು ಕಂಜೀವರಂ ಅಂದ್ರೆ ಸೀರೆ ಗೊತ್ತಿರುತ್ತೆ, ನೇಯ್ಗೆ ಕೂಲಿ ರೇಷ್ಮೆ ಜರಿ ಎಲ್ಲ ಅದ್ರ ಮೇಲೆ ಒಳ್ಳೆ ಕಂಜೀವರಂ ಸೀರೆ ಒಂದು 15,000 ಆಗತ್ತೆ. ಅವ್ರ ಅಂದ್ರೆ 795 ರೀ, ನಾನು 795 ರೂಪಾಯಿಗೆ ರೆಪ್ಲಿಕಾಸು ಬರಲ್ಲ, ರೆಪ್ಲಿಕಾಸು ಬರಲ್ಲ ಅದು ಡೂಪ್ಲಿಕೇಟ್. ಅಲ್ಲಿ ಹೋದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ, ಯಾವ್ದೋ ಒಂದು ಅಲೆಪ್ಪನ ಸೀರೆ ತೆಗೆದ್ಬಿಟ್ಟು ಇದಿಲ್ಲ ಅಂದ್ಬಿಟ್ಟು ಕಸ್ಟಮರ್ ಅಷ್ಟು ಬೇಜಾರಾಗಿ ಅಷ್ಟು ದೂರ ಹೋದ್ರ ಮೇಲೆ ಯಾವ್ದೋ ಒಂದನ್ನು ಹೊತ್ಕೊಂಡ್ ಬರ್ತಾರೆ. ಬಟ್ ಇನ್ನೊಂದ್ ರೀತಿ ಆ ಕಡೆ ಹೋಗೋದಿಲ್ಲ, ಅವ್ರ ಒಬ್ಬರಿಗಿಂತ ಎಲ್ರಿಗೂ ಹೇಳ್ತಾರೆ ಈ ತರ ಮೋಸ ಆಗ್ತಾ ಇದೆ, ಈ ತರ ಏರಿಯಾಗಳಲ್ಲಿ ನಾವು ಹೋಗ್ಬಾರ್ದು ಅಂದ್ಬಿಟ್ಟು. ಇದು ನಮ್ಮ ಕಸ್ಟಮರ್ ಆಗಿರೋ ಅನುಭವಗಳು. ಸೊ ಇಲ್ಲಿ ಕಸ್ಟಮರ್ಸ್ ಬಂದ್ರೆ ನೀವು ಏನಿದೆ ಅದು ಹೇಳಿ, ನೀವು ಕೊಡೋ ಕೊಡೋ ಐಟಮ್ಗೆ ಏನಿದೆ ಬೆಲೆ ಅದು ತಗೊಂತೀರ ಅಷ್ಟೇ. ಅದೇ ತೋಲ್ತೀವಿ, ಇದು ಸುಮ್ಮನೆ ಹೈಪ್ ಮಾಡೋದು ಇಲ್ಲ, ಎಲ್ಲೋ ನಾವು ತುಂಬಾ ಜಾಸ್ತಿ ಡಿಸ್ಕೌಂಟ್ ಕೊಡ್ತೇವೆ, ರೇಟ್ಗಳನ್ನ ಜಾಸ್ತಿ ಮಾಡಾಕೋದು ಅದೆಲ್ಲ ಇಲ್ಲಿ ಮಾಡಲ್ಲ. ಮತ್ತೆ ಇಲ್ಲಿ ಬರೋರು ಅಷ್ಟೇ, ಯಾಕಂದ್ರೆ ಅವ್ರಿಗೆ ಒಂದು ವಿಶ್ವಾಸ ಏನಂದ್ರೆ ಎಲ್ರಿಗೂ ಒಂದು ಖುಷಿ ಏನಂದ್ರೆ, ಈಗ ನಾವು ಸಾಮಾನ್ಯವಾಗಿ ನಮ್ಮ ಬಿಲ್ಡಿಂಗ್ ಒಳಗೆ ಬಂದ ಮೇಲೆ ಸುಮಾರು ಒಂದು 500-600 ಕಾರ್ಗಳು ಇಲ್ಲಿ ಸುತ್ತಮುತ್ತ ಪಾರ್ಕ್ ಮಾಡಬಹುದು. ಅಂಗಡಿಗೆ ಫ್ರೀ ಪಾರ್ಕಿಂಗ್ ಇರುತ್ತೆ. ಮತ್ತೆ ಮಕ್ಕಳನ್ನ ಕರ್ಕೊಂಡು ಬರುವಾಗ ಈಗ ಚಿಕ್ಕಪೇಟೆಯಲ್ಲೆಲ್ಲ ಹೋದ್ರೆ ಮಕ್ಕಳು ಎಲ್ಲೋ ಕಲ್ದೋಗ್ಬಿಡ್ತಾರೆ, ದೊಡ್ಡವರೇ ಕಲ್ದೋಗ್ಬಿಡ್ತಾರೆ, ಈ ಸಂಧಿ ಹೋಗಿ ಆ ಸಂಧಿಲಿ ಬರೋದೊಳಗೆ ಕಲ್ದೋಗ್ಬಿಡ್ತಾರೆ. ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಇಲ್ಲಿ ಬಂದ ಮೇಲೆ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡಿ ಒಂದೊಂದು ಕಸ್ಟಮರ್ 4,000-5,000 ಮಾಡಿ ಮನೆಗೆ ಏನೇನು ಬೇಕೋ ಗಿಫ್ಟ್ ಸೀರೆಗಳು ನಾವು ಸುಮಾರು ಒಂದು 250 ರೂಪಾಯಿ ಅಂತ ಕೊಡ್ತೀವಿ ನಾವು. ಮತ್ತು ನೀವು ರೇಷ್ಮೆ ತರ ಸೀರೆಗಳಿಗೆ ಇದು ಬ್ರಾಶು ಸೀರೆಗಳು ಇರುತ್ತೆ, ಅದು ಬಜಾರ್ ಅಲ್ಲಿ ಸುಮಾರು 1,000-1,200 ರೂಪಾಯಿ ಮಾರಿದ್ರೆ ನಮ್ಮಲ್ಲಿ ಅದೇ ಸೀರೆ ಒಂದು 500-600 ರೂಪಾಯಿ ಕಮ್ಮಿನೇ ಸಿಗತ್ತೆ. ಯಾಕಂದ್ರೆ ನಾವೇ ಸ್ವಂತ ತಯಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅದು ರೇಟ್ ಕಮ್ಮಿ ಇರುತ್ತೆ. ಓಕೆ 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 ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಬರ್ತಾ ಇರಿ, ನಿಮ್ಗೆ ಬರುವಾಗ ನಿಮ್ಗೂ ಅನುಭವ ಆಗುತ್ತೆ, ಪ್ರತಿಯೊಂದು ಸತಿ ನಿಮ್ಮ ಅಂಗಡಿ ಬರುವಾಗ ಹೊಸ ಅನುಭವನು ಸಿಗತ್ತೆ 100% ಸರ್. ಪ್ರಯಾಣ ನೀವು ನಮ್ಮ ಕಸ್ಟಮರ್ ಅಲ್ಲಿ ಮಾತಾಡಿದ್ರೆ ಅವ್ರ ಅವ್ರಿಗೆ ಅವ್ರದೇ ಆದ ಅಂಗಡಿ ಅಂತ ತಿಳ್ಕೊಂಡು ಒಂದು ಭಾವನೆಯಲ್ಲಿ ಮಾತಾಡ್ತಾರೆ ಅವ್ರದ್ದು. ಹೌದು, ನಾವಿಲ್ಲಿ ಯಜಮಾನ್ರಂತೆ ಒಂದು ಲೆಕ್ಕಕ್ಕಿದ್ರು ನಮ್ಮಲ್ಲಿ ಇರೋ ಸ್ಟಾಫ್ಗಳು ಅಷ್ಟೇ 20-30 ವರ್ಷದಿಂದ ಟ್ರೈನ್ ಆಗಿರೋರು. ಮತ್ತೆ ಕಸ್ಟಮರ್ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಅದೊಂದು ವಿಶೇಷ. ಮತ್ತೆ ಅದೇ ತರ ಅವ್ರು ಹೇಳ್ಬೇಕಂದ್ರೆ ಈ ಬಟ್ಟೆ ಇದು ಹೆಂಗಿದೆ ಈ ಬೆಲೆ ಬಾಳತ್ತೆ ಅಂದ್ರೆ, ಆ ಸೀರೆ ಬ್ಯಾಂಗ್ಳೂರಲ್ಲಿ ಎಲ್ಲೇ ಚೆಕ್ ಮಾಡಿದ್ರೆ ರೇಟು ನಮ್ ರೇಟ್ ಕಮ್ಮಿ ಇರುತ್ತೆ. ಓಕೆ, ಅಷ್ಟು ಕಾಂಪಿಟೇಟಿಂಗ್ ಪ್ರೈಸ್ ಇರುತ್ತೆ. ನಮ್ದು ಮೂರು ಇದೆ, ಒಂದು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್, ಮತ್ತೆ ಕಾಂಪಿಟೇಟಿವ್ ಪ್ರೈಸ್. ಇದು ಮೂರು ನಮ್ ಲೈಫ್ ಲೈನ್. ಇದರಲ್ಲಿ ಯಾವುದೇ ತರ ಕಾಂಪ್ರಮೈಸ್ ನಾವು ಯಾರ ಹತ್ರನೂ ಮಾಡ್ಕೊಳ್ಳಲ್ಲ. ಮತ್ತು ನಮ್ ಕಸ್ಟಮರ್ಗಳೇ ಅನುಭವ ಆಗಿದೆ, ಇಲ್ಲ ಸರ್ ಇಷ್ಟು ರೀಸನಬಲ್ ಕೊಡ್ತಾ ಇದ್ರೆ ಹೆಂಗ್ ಸಾಧ್ಯ ಅಂದ್ಬಿಟ್ಟು ನಾವು ಅದೇ ಹೇಳ್ತಾ ಇದ್ವಿ. ಬೇರೆ ನೀವು ಬೇರೆ ಕಡೆ ಹೋದ್ರೆ ಅವ್ರು ಒಂದು 5 ಸೀರೆ ಮಾಡಿದ್ರೆ ಲಾಭ ಜಾಸ್ತಿ ಬೇಕಾದ, ಅದೇ ನಮ್ಮದು ಸ್ವಂತ ಮಗದಲ್ಲಿ ತಯಾರು ಮಾಡಿದಾಗೆ ಅದೇ ಡಿಸೈನ್ ಒಂದು 200-300 ಸೀರೆ ನಾವು ಮಾರುವಾಗ ಆ ರೇಟ್ ಕಮ್ಮಿ ಆಗಿರುತ್ತೆ. ಬಟ್ಟೆ ಮಾಸ್ ಪ್ರೊಡಕ್ಷನ್, ಮಾಸ್ ಪ್ರೊಡಕ್ಷನ್ ಇಂದ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಅದೆಲ್ಲ ನಮ್ದೇ ಆದ ಡಿಸೈನಿಂಗ್ ಸೆಂಟರ್ ಇದೆ. ಮತ್ತೆ ಬೀವರ್ಸ್ ಅಲ್ಲಿ ನಮ್ಮಲ್ಲೆಲ್ಲ ಮಾಸ್ಟರ್ ಬೀವರ್ಗಳು ಸುಮಾರು, ಅವರು ಒಂದು 2 ಜನರೇಷನ್ ನಮ್ಗೆ ನೇಯ್ತಾ ಇದಾರೆ. ನಮ್ ಸೀರೆಗಳು ತಯಾರು ಮಾಡಿದ್ರೆ ಬೇರೆ ಅಂಗಡಿಗಳು ಕೊಡೋದಿಲ್ಲ ಅವ್ರದ್ದು. ಮೊನೋಪಲಿ ಇರುತ್ತೆ, ಮೊನೋಪಲಿ ಡಿಸೈನ್ಸ್ ಇರುತ್ತೆ. ಓಕೆ ಓಕೆ, ಈಗ ಸ್ಟಾರ್ಟಿಂಗ್ ನೀವು ತೋರಿಸ್ತಾ ಇರೋದು ಏನ್ ಸಾರಿ ಬರುತ್ತೆ ಸರ್? ಮೇಡಮ್ ಇದು ಪ್ಯೂರ್ ಕಂಜೀವರಂ ವಿತ್ 2 gram ಗೋಲ್ಡ್ ಬರುತ್ತೆ. 2G ಗೋಲ್ಡ್ ಅದು. ಸಾಮಾನ್ಯವಾಗಿ ಬಜಾರ್ ಅಲ್ಲಿ ಮಾಡಿದ್ರೆ ಪ್ಲಾಸ್ಟಿಕ್ ಜರಿ ಯೂಸ್ ಮಾಡಿರ್ತಾರೆ, ಮತ್ತೆ ಪವರ್ ಲೂಮ್ ಸೀರೆಗೆಲ್ಲ. ಇದು ಕಂಜೀವರಂ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನೋಡಿ, ಇದು ಕುಟ್ಟು ಕುಟ್ಟು ವಿವಿಂಗ್ ಅಂತಾರೆ ನಿಮ್ಗೆ, ಮತ್ತೆ ಈ ಜರಿನೂ ಅಷ್ಟೇ. ಸಾಮಾನ್ಯವಾಗಿ ಬೇರೆ ಸೀರೆಗಳಲ್ಲಿ ಏನಂದ್ರೆ ಶೈನಿಂಗ್ ಜಾಸ್ತಿ ಇರುತ್ತೆ, ಇದು ಶೈನಿಂಗ್ ಇರೋದಿಲ್ಲ. ಬಟ್ ಇದು ಒಂದು ಸೀರೆ ನಾವು ನೇಯ್ಬೇಕಂದ್ರೆ ಈ ಜರಿಯನ್ನು ಸುಮಾರು 1 ವಾರ ನಾವು ನೀರಲ್ಲೇ ಹಾಕಿ ಅದನ್ನು ಪ್ಯೂರಿಟಿ ಚೆಕ್ ಮಾಡಿ ಮತ್ತೆ ವಿವಿಂಗ್ ಕೊಟ್ಟಿರ್ತೇವೆ. ನಮ್ದು ಆ ಕಲರ್ ಹೋಗಲ್ಲ, ಒಂದು ಇದು ವಿತ್ ಕುಟ್ಟು ಬಾರ್ಡರ್ ಅಂತಾರೆ. ಇದು ಸಾಮಾನ್ಯವಾಗಿ ಬಜಾರಲ್ಲಿ ನೋಡಿದ್ರೆ ನಿಮ್ಗೆ ಒಂದು 21,000-22,000 ಆಗುತ್ತೆ. ನಮ್ಮ ಹತ್ರ ಇದೇ ಸೀರೆ ಒಂದು 14,000-15,000 ಒಳಗೆ ಸಿಗುತ್ತೆ. ಸೊ 14-15 ಒಳಗಡೆ ಬರುತ್ತೆ. ಈ ಇದು ಇದು ಯಾಕೆ ನಾವು ಕೊಡ್ತೀವಿ ಅಂದ್ರೆ ನಮ್ದೇ ಸ್ವಂತ ತಯಾರು ಮಾಡ್ತಾ ಇದ್ವಿ. ಅವ್ರೇನ್ ಮಾಡ್ತಾರೆ ನಮ್ಮ ಹತ್ರ ತಗೊಂಡು ಅದನ್ನು ಮಾರ್ಜಿನ್ ಇಟ್ಕೊಳ್ಳೋಕೆ ಒಂದು 21,000-22,000 ಆಗತ್ತೆ. ಸೊ ಹೌದು, ನೇರ ಇಲ್ಲಿ ಯಾರು ಮೀಡಿಯೇಟರ್ಸ್ ಇರಲ್ಲ, ಲೈಕ್ ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್ ಬರುತ್ತೆ. ಸೊ ಮ್ಯಾನುಫ್ಯಾಕ್ಚರರ್ಸ್ ಇಂದ ಲೈಕ್ ಹೋಲ್ಸೇಲ್ ಹೋಲ್ಸೇಲ್ ಇಂದ ರೀಟೇಲ್ ಆತರ ಇಲ್ಲ, ಇಲ್ಲ ಇಲ್ಲ, ಮೀಡಿಯೇಟರ್ಸ್ ಯಾರು ಇಲ್ಲ ಮಧ್ಯೆ.
ಸೊ 14-15 ಒಳಗಡೆ ಇದ್ರಲ್ಲಿ ಸುಮಾರು ಡಿಸೈನ್ ಸಿಗತ್ತಲ್ಲ, ಸುಮಾರು ಸಿಗತ್ತೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ ವಾರ ನಾವು ಹೊಸ ಡಿಸೈನ್ ಚೇಂಜ್ ಮಾಡ್ತಾ ಇರ್ತೇನೆ. ಯಾಕೆ ನಮ್ಗೆ ಡಿಮಾಂಡ್ ಇರ್ತಕ್ಕೆ ನೋಡಿ, ಕೆಲವು ಅಂಗಡಿಗೆಲ್ಲ ಅವ್ರದೇ ಕಲರ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಅವ್ರಿಗೆ ಮಾಡ್ಕೊಡ್ತೇವೆ. ನಿಮ್ ಕಸ್ಟಮರ್ಗೆ ಲಾಭ ಏನಾಗುತ್ತೆ ಅಂದ್ರೆ ಇಲ್ಲಿ ಬರುವಾಗ ಅದೇ ಸೀರೆ ಡೈರೆಕ್ಟ್ ಆಗಿ ನಮ್ ಬೀವರ್ ರೇಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಈಗ ಕಂಜೀವರಂ ಅಲ್ಲಿ ಹೋದ್ರೂ ಇದೇ 22,000 ಆಗೋದು, ನಮ್ಮಲ್ಲಿ ಒಂದು 15,000-16,000 ಸಿಗುತ್ತೆ. ಎಷ್ಟೊಂದು ಒಂದ್ ಸಾರಿಯಲ್ಲಿ ಡಿಫ್ರೆನ್ಸ್ ಬಂದ್ಬಿಡತ್ತೆ, ಬರುತ್ತೆ. ಸೊ ಏನಾದರೂ ಮದುವೆ ಶುಭ ಕಾರ್ಯಗಳು ಏನಾದರೂ ಇದ್ರೆ ಆರಾಮಾಗಿ ಇಲ್ಲಿ ಬನ್ನಿ. ಗಿಫ್ಟಿಂಗ್ ಇಂದ ಬ್ರೈಡಲ್ ವೇರ್ ತನಕ ಸಿಗತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಈ ವೀವಿಂಗ್ ನೋಡಬಹುದು ನಿಮಗೆ, ಸ್ವಲ್ಪ ಡಿಫ್ರೆಂಟ್ ಇದೆ ಸರ್, ಫ್ಯಾನ್ಸಿ ಅಲ್ವಾ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಯಂಗ್ಸ್ಟರ್ಸ್ ಬರ್ತಾರೆ, ಬಾರ್ಡರ್ ಪಲ್ಲು ಬೇಡ, ಏನೋ ಹೊಸ ಹೊಸ ತರ ಮಾಡ್ಕೊಡಿ ಅನ್ನೋರ್ಗೆ ಅವ್ರಿಗೆ ವಿಶೇಷವಾಗಿ ಇದಿರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಇನ್ನೊಂದು ವಿಶೇಷತೆ ಏನಂದ್ರೆ ನೋಡಿ, ವೀವಿಂಗ್ ನೋಡಿ, ಇಂಟರ್ಲಾಕ್ ಆಗಿದೆ, ಎಲ್ಲೂ ದಾರಗಳು ಎದ್ದು ಬರಲ್ಲ. ಮತ್ತೆ ದೇ ವಿಲ್ ಬಿ ಕಂಫರ್ಟಬಲ್. ಈಗ ನೋಡಿ, ಹುಡುಗಿಯರ್ಗಳಿಗೆ ಸೀರೆ ಅಂದ್ರೆ ಬೇಡ ಅಂತಾರೆ, ದಾರ ಎದ್ದು ಬರೋದು, ಬಲೆಯಲ್ಲಿ ಸಿಕ್ಕಲೋದು ಅದೆಲ್ಲ ಇರುತ್ತೆ. ನಮ್ ಸೀರೆಗಳು ಈಗ ಏನಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದಾಗಿ ಆತರ ಯಾವುದೇ ತರ ಕಂಪ್ಲೇಂಟ್ ಬರಲ್ಲ. ಎಲ್ಲಿ ನೋಡಿದ್ರು ಅಷ್ಟಿರುತ್ತೆ. ಮತ್ತೆ ಸೊ ಹೌದು, ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಮತ್ತೆ ಬ್ಲೌಸ್ ಇಂದ ಹಿಡಿದು ಕೊನೆ ಎಂಡ್ ವರೆಗೆ ನಿಮ್ಗೆ ಸೀರೆ ಒಂದೇ ತರ ಇದಿರ್ತವೆ. ಹೌದು, ಸೊ ಇದೆಲ್ಲ ಹ್ಯಾಂಡ್ಲೂಮ್ ಏನಾ ಸರ್? ಹ್ಯಾಂಡ್ಲೂಮ್ ಬರುತ್ತೆ, ಹ್ಯಾಂಡ್ಲೂಮ್ ಅದು. ಮತ್ತು ಈ ಡಿಸೈನ್ ಸಹ ಅಷ್ಟೇ, ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳು ಸಿಗಲ್ಲ. ಒಂದು ಬ್ಯಾಂಗ್ಳೂರಲ್ಲಿ ಒಂದು 2-3 ಅಂಗಡಿಗಳು ಮಾತ್ರ ಈ ತರ ಸೀರೆ ಕೊಡ್ತಾರೆ, ಅದೇ ಅವ್ರು ನಮ್ಗಿಂದ ರೇಟ್ ಒಂದು 40% ಎಕ್ಸ್ಟ್ರಾ ಇರುತ್ತೆ. ಓಕೆ, ಈಗ ನಾ ಸುಮಾರು ಈ ಸೀರೆ ನಮ್ಮ ಹತ್ರ ಒಂದು 18,000 ಆದ್ರೆ, ಇದೇ ಸೀರೆ ಬೇರೆ ಅಂಗಡಿಗೆ ಹೋದ್ರೆ 35-40,000 ಆಗ್ತಾರೆ. ಸೊ ಇಲ್ಲಿ ನಿಮ್ ಪ್ರೈಸ್ 15,000 ಇರುತ್ತಾ? ಇದು ಲೇಬರ್ ಜಾಸ್ತಿ ಮೇಡಮ್, ಇದು ಬಂದು 20,000 ಆಗುತ್ತೆ. 20,000 ಆಗುತ್ತೆ, ಈ ಸೀರೆ ಬಂದು ಬೇರೆ ಕಡೆ 30,000-32,000 ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದು ಸ್ಪೆಷಲ್ ಮದುವೆ ಕಲರ್, ಟ್ರೆಡಿಷನಲ್ ವೆಡ್ಡಿಂಗ್ ಸಾರಿ. ಸೊ ಬ್ಯೂಟಿಫುಲ್ ಬಾರ್ಡರ್ಸ್ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ. ಸಾಮಾನ್ಯವಾಗಿ ಸುಮಾರು ಕಡೆ ಹೋಗ್ತಾರೆ, ಇದು ಕಂಚಿ ಮರೂನ್ ಅಂತವೆ, ಅಲ್ಲಿ ಅವ್ರು ಹೋಗಿ ನೋಡಿದ್ರೆ ಇದು ಕಂಚಿ ಮರೂನ್ ಮಾಡಕ್ ನೆಯ್ಯಕ್ಕೆ ಬರೋಲ್ಲ, ಅವರು ರೆಡ್ ಕಲರ್ ಕೊಟ್ಬಿಡ್ತಾರೆ. ಅದು ಈ ಸೀರೆ ಪ್ಯೂರಿಟಿನೂ ಹಂಗೆ ಇರುತ್ತದೆ. ಈ ಬಾರ್ಡರ್ ಮೋಟಿವ್ ನೋಡಬಹುದು, ಚೆನ್ನಾಗಿದೆ ಸರ್. ಪೀಕಾಕ್ ಮೋಟಿವ್ಸ್ ಬಂದಿದೆ, ಡಬಲ್ ಬಾರ್ಡರ್ ಕಾನ್ಸೆಪ್ಟ್ ಬಂದಿರುತ್ತೆ. ಸೊ ಟ್ರೆಡಿಷನಲ್ ಸಾರೀಸ್ ಬೇಕು ಅನ್ನೋರ್ಗೆ ಇದು ತುಂಬಾ ಚೆನ್ನಾಗಿದೆ, ಸ್ಪೆಷಾಲಿಟಿ. ಸರ್ ಪ್ಯೂರಿಟಿ ಗೊತ್ತಾಗತ್ತಲ್ಲ, ಸಾರೀಸ್ ನೋಡಿದ ತಕ್ಷಣ ಫೀಲ್ ಮಾಡಿದ್ರೆ ಗೊತ್ತಾಗತ್ತೆ. ಡಿಸ್ಪ್ಲೇ ಮಾಡಿರೋದು ಸರ್? ಮೇಡಮ್ ಇದು ಟಿಶ್ಯೂ ಬ್ರೊಕೇಡ್ ಅಂದ್ಬಿಟ್ಟು, ಟಿಶ್ಯೂ ಬ್ರೊಕೇಡ್, ಇದು ಪ್ಯೂರ್ ಅದು. ಮತ್ತು ಈ ಸೀರೆಯ ವಿಶೇಷತೆ ಏನಂದ್ರೆ ತುಂಬಾ ಸಾಫ್ಟ್ ಇರುತ್ತೆ. ಅದು ಸಾಮಾನ್ಯವಾಗಿ ಈ ಯಂಗ್ ಜನರೇಷನ್ ತುಂಬಾ ಸೀರೆ ಅರಡ್ಕೊಳ್ಳೋದು ಇಷ್ಟ ಆಗಲ್ಲ, ಇಷ್ಟ ಆಗಲ್ಲ ಅಂತ ಇರುತ್ತದೆ. ಸೊ ಇದು ಇದು ವಿಶೇಷತೆ ಏನಂದ್ರೆ ತುಂಬಾ ವಿ ಕಾಲ್ ಸಾಫ್ಟ್ ಮ್ಯಾಚ್ ಬಾಕ್ಸ್ ವೀವಿಂಗ್ ಅಂದ್ಬಿಟ್ಟು. ಸಾಮಾನ್ಯ ಈ ಸೀರೆ ಫೋಲ್ಡ್ ಮಾಡಿ ಒಂದು ಮ್ಯಾಚ್ ಬಾಕ್ಸ್ ಒಳಗೆ ನೀವು ತರಬಹುದು, ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಮೈನ್ಲಿ ಲೈಟ್ ವೈಟ್ ಇರುತ್ತೆ, ಸಾಫ್ಟ್ ಇರುತ್ತೆ, ನಿಮ್ಗೆ ಡ್ರೇಪ್ ಮಾಡಕ್ ಈಸಿ ಇರುತ್ತೆ. ಸೊ ಬ್ರೈಡಲ್ ಗಂತೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗತ್ತೆ ಅನ್ಸುತ್ತೆ. ಈ ಸೀರೆ ಮಾಸ್ಟರ್ ಪೀಸ್ ನಮ್ದು, ಮಾಸ್ಟರ್ ವೀವರ್ಸ್ ಇಂದ ಆಗಿರುವಂತದ್ದು. ವಾವ್, ಚೆನ್ನಾಗಿ ಬಂದಿದೆ ಸರ್. ಇದು ಇದೆ ಅಂದ್ರೆ ಈ ಸೀರೆ ವಿಶೇಷವಾಗಿ ಒಂದು ಕಸ್ಟಮರ್ ಫ್ರಮ್ ನ್ಯೂ ಜರ್ಸಿ, ಯುಎಸ್ ಇಂದ, ಅಲ್ಲಿಂದ ಅವರು ಪರ್ಟಿಕ್ಯುಲರ್ ಡಿಸೈನ್ ಕೊಟ್ಟರು, ಅವರಿಗೋಸ್ಕರ ಈ ಸೀರೆ ಮಾಡಿದ್ವಿ, ತಯಾರು ಮಾಡಿದ್ವಿ ನಾವು. ವೆರಿ ಯುನಿಕ್ ಆಗಿದೆ ನೋಡಿ, ಇದು ಇದು ಒಂದು ಟ್ರಿಪಲ್ ಕೋಟ್ ಅಂದ್ಬಿಟ್ಟು, ಒಂದು 3D ಎಫೆಕ್ಟ್ ಹೆಂಗ್ ಇರುತ್ತೆ ಸೀರೆ, ಒಂದೊಂದು ಕಡೆ ನೋಡಾಗ ಒಂದೊಂದು ಎಫೆಕ್ಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಬ್ರೈಡಲ್ ಸಾರಿ, ಬ್ರೈಡಲ್ ಸಾರಿ, ಟಿಶ್ಯೂ ಬ್ರೋಕೇಡ್ ಏನಾ ಇದು? ಟಿಶ್ಯೂ ಬ್ರೋಕೇಡ್ ಅಲ್ಲ, ಇದು ಸಿಲ್ಕ್ ಅಲ್ಲಿ ಟ್ರಿಪಲ್ ಕಾಟ್ ಸಾರಿ ಅಂತಾರೆ, ಟ್ರಿಪಲ್ ಕಾಟ್ ಸಾರಿ. ಲಿವಿಂಗ್ ನೋಡಿ, ಇದಲ್ಲ ನೀವು ಸುಮಾರು 7-8 ಕಲರ್ ಯೂಸ್ ಮಾಡಿದ್ರು ಇಲ್ಲಿ, ಅದು ಸೋ ಮಲ್ಟಿ ಕಲರ್, ಮೀನಾ ಮಲ್ಟಿ ಕಲರ್, ಬಟ್ ಗಾಡಿ ಇರೋದಲ್ಲ, ಸಾಮಾನ್ಯವಾಗಿ ತುಂಬಾ ಸೋಬರ್ ಇದೆ ಸರ್, ಸೋಬರ್ ಇರುತ್ತೆ, ಚೆನ್ನಾಗಿದೆ, ರಿಚ್ ಇರುತ್ತೆ ಅದು. ಸೋ ಕಸ್ಟಮೈಸ್ಡ್ ಸಾರಿ, ಇದು ಕಸ್ಟಮೈಸ್ಡ್ ಸಾರಿ. ಮತ್ತೆ ಅದೇ ತರ ಈ ಸೀರೆ, ಓಕೆ, ಇದು ಬೆಂಗಳೂರಲ್ಲಿ ಏನಂದ್ರೆ ಇದು ಕೆಲವೇ ಕೆಲವು ಅಂಗಡಿಯಲ್ಲಿ ಮಾತ್ರ ಸಿಗುತ್ತೆ. ಈ ಸೀರೆ ನಮ್ದೇ ಸ್ವಂತ ಮಗದಲ್ಲಿ ತಯಾರಾಗಿರೋದು, ಟಿಶ್ಯೂ ಸಾರಿ, ಓಕೆ, ಟಿಶ್ಯೂ ಗೋಲ್ಡ್ ಅದು. ಸಿ ಸಾಫ್ಟ್ನೆಸ್ ತೋರಿಸ್ತೀನಿ, ಸುಮಾರು ಜನ ಟಿಶ್ಯೂ ಅಂದ್ರೆ ಅರಡ್ಕೊಳತ್ತ ಅನ್ಕೊಂತೀರಾ? ಇದು ಪ್ಯೂರ್ ಅಮ್ಮ, ಈಗ ನೀವು ಹೆಂಗಂದ್ರೆ ಇಮಿಟೇಷನ್ ಜ್ಯುವೆಲ್ಲರಿ ತಗೊಳಕ್ಕೆ ಪ್ಯೂರ್ ಗೋಲ್ಡ್ ತಗೊಳ್ಳಿ, ಗೋಲ್ಡ್ ತಗೊಳಕ್ಕೆ ಡಿಫ್ರೆನ್ಸ್ ಇರುತ್ತೆ ಸರ್. ಹೌದು, ಇಮಿಟೇಷನ್ ಅಂಗಡಿಯಲ್ಲಿ ಹೋದ್ರೆ ಪ್ಯೂರ್ ಇಡಲ್ಲ ಅವರದು,
ಯಾಕಂದ್ರೆ ಸುಮಾರು ಅಷ್ಟು ಬೆಲೆ ಬಾಳುವ ಸೀರೆಗಳು ಅವ್ರು ಇಡಕ್ ಆಗೋದಿಲ್ಲ. ನಮ್ದೇನಂದ್ರೆ ಎಲ್ಲಾ ಕಡೆನು ನಮ್ದು ಆರ್ಡರ್ ಇರುತ್ತೆ, ಫ್ರೀ ಆರ್ಡರ್ ಇರುತ್ತೆ. ಮದುವೆಗಳು ಒಂಥರ ಡಿಸೈನ್ ಕೇಳ್ತಾರೆ. ಸೊ ಸಾಮಾನ್ಯವಾಗಿ ನಾವು ಒಂದು 30-35 ದಿನ ಟೈಮ್ ಕೊಟ್ರೆ ನಿಮ್ಗೆ ಯಾವ್ದೇ ಡಿಸೈನ್ ಕೊಟ್ರು ಅದನ್ನ ನಾವು ರೆಡಿ ಮಾಡಿ ಕೊಡಬಹುದು ನಿಮ್ಗೆ. ಸೊ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಆತರ ಪ್ರೀ ಬುಕಿಂಗ್ಸ್ ಮಾಡ್ಬೇಕು. ಸೊ ತುಂಬಾ ಕ್ಲಾಸ್ ಇದೆ ನೋಡಿ. ಇದು ಕೂಡ ಕಾಂಜೀವರಂ ಸ್ಟೈಲ್ ಅಲ್ವಾ ಸರ್? ಕಾಂಜೀವರಂ ಸ್ಟೈಲ್. ಕಾಂಜೀವರಂ ಇದು known as 4 gram gold ಇದಲ್ಲಿ ಇರುತ್ತೆ. 4 gram gold ಬರುತ್ತೆ. ಓಕೆ. ಸೋ ಈ ಸೀರೆ ಸುಮಾರು ನಿಮ್ದು ಬೇರೆ ಅಂಗಡಿಗಳಲ್ಲಿ ಹೋದ್ರೆ ಬೇರೆ ಅಂಗಡಿಗಳ ಹೆಸರಿಗೆ ಇಷ್ಟಪಡಲ್ಲ, ಯಾಕಂದ್ರೆ ಅದು ನಮ್ ಧರ್ಮ ಅಲ್ಲ. ಅದು ಇದು ಈ ಸೀರೆ ನಮ್ದು ಒಂದು 48,000 ಮಾರ್ತೀವಿ. ಇದೇ ಸೀರೆ ಬೇರೆ ಅಂಗಡಿಗೆಲ್ಲ ಹೋದ್ರೆ ಮನೆ ಒಂದು ಕಸ ಕಂಜೀವರ ಮನೆ ಹೋಗಿ ಇದೇ ಸೀರೆನು ಸುಮಾರು 80,000 ಕೊಟ್ಟು ತಗೊಂಡು ಬಂದಿದ್ದಾರೆ. ಡಬಲ್ ಡಬಲ್ ಪ್ರೈಸ್ ಕೊಟ್ಟಿದ್ದಾರೆ. ಬಂದ ಮೇಲೆ ಅವ್ರು ಹೇಳ್ತಾ ಅಯ್ಯೋ ನಾ ಮೋಸ ಆಗಿದೆ. ಮೋಸ ಅಲ್ಲಮ್ಮ, ನೀವು ಅವ್ರ ಮೋಸ ಮಾಡಿಲ್ಲ, ನೀವು ಮೋಸ ಹೋಗಿದ್ದೀರ ನೀವು. ಅವರನ್ನು ಯಾಕೆ ತಪ್ಪು ಹೇಳ್ತೀರಿ ನೀವು? ಕಂಜೀವರಂ ಹೋಗಿ ನೀವು ಇಲ್ಲಿ ಕಮ್ಮಿ ಸಿಗೋದ ಅಲ್ಲ ಹೋಗಿ ನೀವು ತಗೊಂಡ್ ಬಂದ್ರೆ ಅದೇ ನಿಮ್ದು ತಪ್ಪಲ್ವಾ? ಅವ್ರದ್ದು ಹೆಂಗ್ ತಪ್ಪಾಗತ್ತೆ ಅಂದ್ಬಿಟ್ಟು ಆಮೇಲೆ ಅವ್ರು ಹೇಳಿ ಇಲ್ಲ ಸರ್, ನಮ್ಮ ಮನೆಯಲ್ಲಿ ಯಾವುದೇ ಮದುವೆ ಇದ್ರೆ ಫಂಕ್ಷನ್ ಇಲ್ಲಿ ನಾವು ಇಲ್ಲೇ ಬರ್ತೀವಿ, ನಾವು ದಯವಿಟ್ಟು ನೀವು ನಾ ಬರುವಾಗ ಇದೇ ರೇಟ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಈ ತರ ನಿಮ್ಗೆ ನೋಡಿ ಎಕ್ಸ್ಪೀರಿಯನ್ಸ್ ತುಂಬಾ ಇರತ್ತೆ ಈ ರೇಷ್ಮೆ ಸೀರೆಗೆ ಬಂದಾಗ. ಸೊ ಮೋಸ್ಟ್ಲಿ ಟ್ರಸ್ಟೆಡ್ ಶಾಪ್ಸ್ ಗೆ ವಿಸಿಟ್ ಮಾಡಿ. ಮತ್ತೆ ಇದು ನೋಡಿ ಒಂದು ಸೀರೆ. ಈಗ ಇದೆಲ್ಲ ಹೆಂಗಂದ್ರೆ ಮೇಡಮ್, ಇದೆಲ್ಲ ವಿ ಆರ್ ರಿವೈವಿಂಗ್ ದಿ ಓಲ್ಡ್ ಟೆಂಪಲ್ ಟ್ರೆಡಿಷನ್. ಅದು ಈಗೆಲ್ಲ ಬರುವಲ್ಲ ಫ್ಯಾನ್ಸಿ ಕಲರ್ ಬರುತ್ತೆ. ಹೌದು, ಈಗೆಲ್ಲ ಟೆಂಪಲ್ ನೀವು ನೋಡಿರ್ಬೋದು. ಒಂದು ಟ್ರೆಡಿಷನಲ್ ಕಲರ್, ಟ್ರೆಡಿಷನ್ ಕಲರ್ ಒಂದು ಒಂದು 40-50 ಇಯರ್ಸ್ ಮುಂಚೆ ಈ ಡಿಸೈನ್ ಗೆ ಟ್ರೆಂಡ್ ಇತ್ತು. ಹೌದು, ಮತ್ತೆ ಈಗ ಟ್ರೆಂಡ್ ಆಗ್ತಿದೆ, ಮತ್ತೆ ರಿವೈವ್ ಆಗ್ತಾ ಇದೆ. ಹೌದು, ಈಗ ಸಾಮಾನ್ಯ ಏನಂದ್ರೆ ತುಂಬಾ ಅವರು ಕೆಲವರು ಬರ್ತಾರೆ ನಮ್ಮ ಅಜ್ಜಿ ಕಾಲದ ಸೀರೆ ಬೇಕಂದ್ಬಿಟ್ಟು, ಯಾಕಂದ್ರೆ ಈಗ ಸಿಗುವ ಸೀರೆ ಎಲ್ಲ ನೋಡಿ ನಾನು ಬೋರ್ ಹೊಡೆದಿರುತ್ತೆ. ಮತ್ತೆ ಆ ಸೀರೆಗಳನ್ನು ನಾವು ತಯಾರು ಮಾಡಿಕೊಡೋದು. ಇದು ಆತರ ಒಂದು ಸೀರೆ, ಒಬ್ರು ಕೊಟ್ಟಿರುವ ಡಿಸೈನ್ ನಾವೇ ತಯಾರು ಮಾಡಿ ಕೊಟ್ಟಿರೋದು. ಸೊ ತುಂಬಾ ಟ್ರೆಡಿಷನಲ್ ವೀವಿಂಗ್ಸ್ ಇದೆ, ಸ್ಟ್ರೈಪ್ ಲೈನ್ಸ್ ವೀವಿಂಗ್ಸ್, ಕಾಂಬಿನೇಷನ್ ಜರಿ, ಪ್ಯೂರ್ ಜರಿ ಯೂಸ್ ಮಾಡಿರುತ್ತೆ, ನೀವು ನೋಡಬಹುದು. ಹೌದು, ಸೊ ಇತ್ತೀಚೆಗೆ ಈ ತರ ವರ್ಟಿಕಲ್ಸ್ ಸ್ಟ್ರೈಪ್ ಲೈನ್ಸ್ ಈಗ ತುಂಬಾ ಟ್ರೆಂಡ್ ಇದೆ. ಸೊ ಮೋಸ್ಟ್ಲಿ ಎಲ್ಲ ಟ್ರೆಂಡಿ ಡಿಸೈನ್ಸ್ ನಾವು ತೋರಿಸ್ತಾ ಇದೀವಿ ಅಲ್ವಾ ಸರ್? ಮೇಡಮ್, ದಿಸ್ ಅವರ್ ಶೋರೂಮ್ ಇಸ್ ನೋನ್ ಆಸ್ ಟ್ರೆಂಡ್ ಟ್ರೆಡಿಷನ್, ಟ್ರೆಡಿಷನ್ ವಿತ್ ಟ್ರೆಂಡ್. ಓಕೆ, ಟ್ರೆಡಿಷನ್ ಕೊಡ್ತೀವಿ, ಅದ್ರಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡ್ತೀವಿ. ಯಾಕಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಏನಾಗತ್ತೆ ಅಂದ್ರೆ ಕೆಲವು ಕಡೆ ಟ್ರೆಂಡ್ ಅಂದು ಹೋಗಿ ಟ್ರೆಡಿಷನ್ ಅನ್ನು ಬಿಟ್ಬಿಡ್ತಾರೆ. ಹೌದು ಸರ್, ನಮ್ಮ ಹತ್ರ ವಿ ಹ್ಯಾವ್ ಓನ್ ಟ್ರೆಡಿಷನಲ್ ವೀವರ್ ಇರೋದ್ರಿಂದಾಗಿ ನಾವು ಆ ಟ್ರೆಡಿಷನಲ್ ಟ್ರೆಂಡಿ ಮತ್ತೆ ಟ್ರೆಡಿಷನಲ್ ಟಚ್ ಬಿಟ್ಟೋಗ್ದಿರಾ ಇರೋಂತ ಕಲೆಕ್ಷನ್ಸ್ ಎಲ್ಲಾನು. ಸೊ ತುಂಬಾ ಬ್ಯೂಟಿಫುಲ್ ಕಲರ್, ಆಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿದೆ. ಯಾಕಂದ್ರೆ ಈ ಫಿನಿಶಿಂಗ್ ಬರೋದಿಲ್ಲ ಮೇಡಮ್, ಅವ್ರೇನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಡುಪ್ಲಿಕೇಟ್ ಮಾಡಿಬಿಟ್ಟು ಇದೇ ಕಲರ್ ಕೊಟ್ಬಿಟ್ಟು ರೇಟ್ ಜಾಸ್ತಿ ಹಾಕಿದ್ರೆ. ಬಟ್ ವೆನ್ ದೇ ಕಮ್ ಹಿಯರ್ ದೇ ವಿ ಆರ್ ಗುಡ್ ಫಾರ್ ಪ್ಯೂರಿಟಿ. ಅದು ಹೌದು. ಸೊ ಮೇನ್ಲಿ ಇದೆಲ್ಲ ಬಂದ್ಬಿಟ್ಟು ಒಂಥರ ಕಲೆ, ಎಲ್ಲಾರ ಕೈಯಿಂದ ಮಾಡಕ್ ಸಾಧ್ಯ ಇಲ್ಲ. ಸೊ ಇದೆಲ್ಲ ಸರ್ ಹೇಳ್ದಂಗೆ ಸುಮಾರು ಜನರೇಷನ್ ಜನರೇಷನ್ ಇಂದ ಮಾಡೋರ್ ಕೈಯಲ್ಲಿ ಮಾತ್ರ ಈ ತರ ಸಾಧ್ಯ ಆಗೋದು ಈ ಕೆಲಸ ಎಲ್ಲ. ಸೊ ಮೋಸ್ಟ್ಲಿ ಇದು ನೀವ್ ಹೇಳ್ದಂಗೆ ಮಾಸ್ಟರ್ ವೀವರ್ಸ್ ಇಂದ ಆಗಿರುವಂತ ಸಾರಿ ಅಲ್ವಾ ಸರ್? ಹೌದು, ಇದು ನೋಡಿ ಅನುಷಾ ಅಂದ್ಬಿಟ್ಟು ನಮ್ ಕಸ್ಟಮರ್ಸ್ ಬರೋ ಹಾಗೆ ಶಿ ವಿಲ್ ಹೆಲ್ಪ್ ದೆಮ್ ಟು ಅವ್ರನ್ನ ಗೈಡ್ ಮಾಡ್ತಾರೆ ನೀಟಾಗಿ. ಈ ಸೀರೆ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತು ವೆನ್ ಕಸ್ಟಮರ್ ಸೀ ದಿ ಸಾರಿ ಅವ್ರಿಗೊಂದು ಐಡಿಯಾ ಬರುತ್ತೆ ಯಾವ್ದು ಕಲರ್ ಕಾಂಬಿನೇಷನ್ ಇದೆ, ಡಿಸೈನ್ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಸೊ ತುಂಬಾ ಗಾರ್ಜಿಯಸ್ ಲುಕ್ ಕೊಡ್ತಾ ಇದೆ ಸರ್. ಈ ಆಕ್ಚುಲಿ ಬ್ರೈಡಲ್ಸ್ ಎಲ್ಲ ವೇರ್ ಮಾಡಿದಾಗ ಏನು ತುಂಬಾ ಆಕ್ಸೆಸರೀಸ್ ಕೂಡ ಬೇಕಾಗಿಲ್ಲ ಅನ್ಸುತ್ತೆ ಈ ಸಾರಿಗೆ. ಲುಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು, ಈಗ ಸಾಮಾನ್ಯವಾಗಿ ಇದು ಡೈಮಂಡ್ ತೋಲರಿಗೆ ಡೈಮಂಡ್ ನೋಡಿದ ತಕ್ಷಣ ಗೊತ್ತಾಗ ಡೈಮಂಡ್ ಇಲ್ಲ ಅಂದ್ಬಿಟ್ಟು. ಹೌದು ಸರ್, ಈಗ ಆರ್ಟಿಫಿಷಿಯಲ್ ತೋಲರಿಗೆ ಡೈಮಂಡ್ ಬೇಕು ಗೊತ್ತಿಲ್ಲ, ಬಟ್ ಡೈಮಂಡ್ ತೋಲರಿಗೆ ಆರ್ಟಿಫಿಷಿಯಲ್ ಯಾವ್ದು ಡೈಮಂಡ್ ಯಾವ್ದು ಗೊತ್ತಾಗುತ್ತೆ ಖಂಡಿತ. ಅದು ಫೀಲ್ ಮಾಡಬಹುದು ವಿಶೇಷತೆ ಇದು. ಅದನ್ನ ನಮ್ಮ ಹತ್ರ ಬರುವ 3-4 ಜನರೇಷನ್ ಬರೋದ್ರಿಂದಾಗಿ ದೇ ಆಲ್ವೇಸ್ ಬಿಲೀವ್ ಇನ್ ಕ್ವಾಲಿಟಿ. ಕ್ವಾಲಿಟಿ ಬೇಕಂದ್ರೆ ಈಗ ಒಂದು ಇದು ಒಂದು ವಿಶೇಷ ಇತ್ತು ಸುಮಾರು ಒಂದು ಸರಿ. ಇವಾಗ ನೀವು ಹೇಳ್ತಾ ಇದ್ರಲ್ಲ ಇದು 20 ದಿವಸ ಆಗತ್ತಾ ಈ ಸಾರಿ ಮಾಡಕ್ಕೆ? 20 ಡೇಸ್ ಆಗತ್ತಾ?
ಅಂದ್ರೆ ವರ್ಕ್ಮನ್ಶಿಪ್ ಮೇನ್ ಇದ್ರಲ್ಲಿ ಕಾಸ್ಟ್. ಬಟ್ ಈಗ ಏನಂದ್ರೆ ಎಲ್ಲ ಈ ಆಟೋಮ್ಯಾಟಿಕ್ ಲೂಮ್ಸ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಇದನ್ನ ಡೂಪ್ಲಿಕೇಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಬಟ್ ಡೂಪ್ಲಿಕೇಟ್ ಏನೋ ಮುಟ್ಟದ್ರೆ ಒರಿಜಿನಾಲಿಟಿ ಗೊತ್ತಾ ಬಿಡ್ತಾರೆ. ಹ್ಯಾಂಡ್ ಮೇಡ್ ಗಿರೋ ಕಲೆ ಬರಲ್ಲ ಇದಕ್ಕೆ. ಹೌದು. ಸೊ ಮೋಸ್ಟ್ಲಿ ಇದೆಲ್ಲ ಹ್ಯಾಂಡ್ ಮೇಡ್ ಹ್ಯಾಂಡ್ ಲೂಮ್ ಸಾರೀಸ್ ನಿಮ್ಗೆ. ಇದು ಅದೇ ಇದೆ ಈ ಸೀರೆ ಎಲ್ಲ ಸುಮಾರು ನಿಮ್ಗು ರೀಟೇಲ್ ಅಂಗಡಿಯಲ್ಲಿ ಒಂದು ಸುಮಾರು ಒಂದು 70-75,000 ಆಗುತ್ತೆ. ಇದೇ ಸಾರಿ ನಮ್ಮ ಮಗದಲ್ಲಿ ತಯಾರಿರೋದ್ರಿಂದಾಗಿ ಸುಮಾರು ಒಂದು 35-40,000 ರುಪೀಸ್ ರೇಂಜ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ. ಸೊ ಹೋಮ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಆ ರೇಂಜ್ ಅಲ್ಲಿ ಸಿಗುತ್ತೆ. ಹೌದು. ಸರ್ ಸ್ವಲ್ಪ ಬ್ಯುಸಿ ಇದೆ ಅಂತ ಈಗ ಇವ್ರಿಗೆ ಕೊಟ್ಟಿದ್ದಾರೆ. ಸರ್ ನಿಮ್ಮ ಹೆಸರು ಹೇಳಿ. ರಮೇಶ್ ಅಂತ ಹೇಳಿ. ಸರ್ ಸ್ವಲ್ಪ ಏನ ಜೋರಾಗಿ ಮಾತಾಡ್ಬೇಕು. ನಮ್ಮ ಹೆಸರು ರಮೇಶ್ ಅಂತ ಹೇಳಿ ಮೇಡಮ್. ಓಕೆ. ಈಗಾಗ ಏನೆಲ್ಲ ಕಲೆಕ್ಷನ್ಸ್ ನೀವು ತೋರಿಸ್ತಾ ಇದ್ದೀರಾ? ನೋಡಿ ಮೇಡಮ್, ಇದು ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಏನೇ ಇದು, ಬಟ್ ಇದು ತುಂಬಾ ರಿಚ್ ಬರುತ್ತೆ. ಓಕೆ. ಹೈ ಲುಕ್ ಇದು. ಟ್ರೆಡಿಷನಲ್ ಇದೆ ನಿಮ್ಗೆ ಇದು. ಇದೆಲ್ಲಪ್ಪ ಏನಪ್ಪ ಅಂದ್ರೆ ಇದು ಕಾಸ್ಟ್ ವೈಸ್ ತಗೊಳಕ್ ಹೋದ್ರೆ ನಿಮ್ಗೆ ಮೋರ್ ದನ್ 80-70 ಈ ರೇಂಜ್ ಅಲ್ಲಿ ಇದೆ. ಸೊ ಇದ್ರಲ್ಲಿ ನಿಮ್ಗೆ ವರ್ಕ್ಮ್ಯಾನ್ಶಿಪ್ ನೋಡಿ. ಹೌದು ಸರ್, ಅದೇ ನೋಡ್ತಾ ಇದ್ದೀನಿ ನಾನು. ಕಂಪ್ಲೀಟ್ ಟೆಂಪಲ್ ಬಾರ್ಡರ್ಸ್ ಬರ್ತಾ ಇದೆ. ಇದೆಲ್ಲ ನೋಡಿ, ಇದೆಲ್ಲ ವೀವಿಂಗ್ಸ್ ಅಲ್ಲಿ ಕುಂಡ್ರಿಸಬೇಕಂದ್ರೆ ಇದೆಲ್ಲ ಬಂದು ಕಲರ್ಸ್ ಎಲ್ಲ ಬಂದು ವೀವಿಂಗ್ ಅಲ್ಲೇ ಬಂದಿರೋದು. ಯಾವುದು ಇದು ಪ್ರಿಂಟ್ ಅಲ್ಲ, ಇದು ಇನ್ಸೈಡ್ ವೀವಿಂಗ್ ಅಲ್ಲಿ ನಿಮ್ಗೆ ನೀಟ್ ಆಗಿ ಶೋ ಆಗುತ್ತೆ. ಸೊ ಎಲ್ಲ ಈ ವೀವಿಂಗ್ ಆಗಿರೋದು ಇದು ಪೂರ್ತಿ. ಇದೆಲ್ಲ ಹ್ಯಾಂಡ್ ಮೇಡ್ ಇದು. ಸೊ ಮೆಷಿನ್ ಮೇಡ್ ಆದ್ರೆ ನಿಮ್ಗೆ ಇದು ಕಮ್ಮಿ ಸಿಗತ್ತೆ. ಬಟ್ ಇದು ಹ್ಯಾಂಡ್ ಮೇಡ್ ಇರೋದ್ರಿಂದ ವರ್ಕ್ಮನ್ಶಿಪ್ ತುಂಬಾ ಟೈಮ್ ತಗೊಳ್ಳೋದ್ರಿಂದ ಇದು ಅರೌಂಡ್ 20-25 ಡೇಸ್ ಮೇಲೆ ಬೇಕು ಒಂದ್ ಸಾರಿ ಮಾಡಕ್ಕೆ, ಒಂದ್ ಸಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ. ಸೊ ಟಿಶ್ಯೂ ಪಲ್ಲು ಬರುತ್ತೆ ನಿಮ್ಗೆ 20-25 ದಿವಸ ಅಂದ್ರೆ ಸ್ಮಾಲ್ ಮಾತಲ್ಲ, ಎಷ್ಟು ಜನ ಶ್ರಮ ಇರತ್ತೆ ಅಲ್ವಾ ಸರ್? ಅಷ್ಟು ದಿನ ಒಂದು ವೀವರು ಮಾಡಕ್ಕೆ 25 ದಿವಸ ಅಂತ ಅಂದ್ರೆ ಅವನಿಂದ ಎಷ್ಟು ಜನ ಈ ಕೆಲಸ ಮಾಡ್ಬೇಕು ಅವನಿಗೆ ಸಪೋರ್ಟಿವ್ ಆಗಿ. ಹೌದು ಸರ್, ಅದು ಟೈಮ್ ತಗೊಳ್ಳುತ್ತೆ. ಸೊ ಇದು ನೀವು ಒಂದ್ ವೀವರ್ಗೆ 25 ದಿವಸ ಅಂದ್ರೆ ಇದರಿಂದ ಎಷ್ಟು ಜನ ಈ ಕೆಲಸ ಮಾಡಿದ್ರೆ ಮಾತ್ರ ಈ ಒಂದು ಸೀರೆ ಬರೋದು ಆಗ್ಬೇಕಾದ್ರೆ. ಸೊ ಇದೆಲ್ಲ ನಾವು ಒಂದು 10 ಸೀರೆ 20 ಸೀರೆ ಮಾಡಕ್ ಆಗಲ್ಲ. ಒಂದು ಲೂಮ್ ಅಲ್ಲಿ ಒಂದೇ ಸೀರೆನ ಒಂದ್ ತಿಂಗಳು ಅರೌಂಡ್ ನಿಮ್ ಕೈಗೆ ಬರೋ ಅಷ್ಟಕ್ಕೆ ಒಂದು ತಿಂಗಳು ಅನ್ಕೊಳ್ಳಿ. ಹಿಂಗಾಗಿ ನಮ್ ಕೈಗೆ ಬರೋ ಅಷ್ಟಕ್ಕೆ ಒಂದು ತಿಂಗಳು ಅವರು ಈ ಕೆಲಸ ಮಾಡ್ಬೇಕಂತ ಅಂದ್ರೆ ತುಂಬಾ ಶ್ರಮ ಇದೆ ಇದ್ರಲ್ಲಿ. ಆಮೇಲೆ ಇದಕ್ಕೆ ನಿಮ್ಗೆ ಒಳ್ಳೆ ಗುಡ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ, ಬ್ರೊಕೆಟ್ ಬ್ಲೌಸ್ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಈ ಬ್ಲೌಸ್ಗೆ ತುಂಬಾ ಹೆವಿ ವರ್ಕ್ ಮಾಡಿಸ್ಕೊಳೋದಾಗ್ಲಿ ಮತ್ತೊಂದಾಗ್ಲಿ ನೆಸೆಸಿಟಿ ಇಲ್ಲ. ಸಾರಿನೇ ಗ್ರ್ಯಾಂಡ್ ಇದೆ, ಆಲ್ರೆಡಿ ಸ್ಯಾರಿ ಗ್ರ್ಯಾಂಡ್ ಇರೋದ್ರಿಂದ ನೀವು ಹಾಗೆ ಇದನ್ನ ಸ್ಟಿಚ್ ಮಾಡಿ ಹಾಕೋಬಹುದು. ಬೇಕು ಅಂತ ಅಂದ್ರೆ ನಿಮ್ಗೆ ಸ್ಲೀವ್ಸ್ ಅಲ್ಲಿ ಮತ್ತೆ ಬೇಕೋ ಬ್ಯಾಕ್ ಸೈಡ್ ನೀವು ಒಂದ್ ಸ್ವಲ್ಪ ವರ್ಕ್ ಮಾಡಿಸ್ಕೊಂಡು ಹಾಕೋಬಹುದು. ತುಂಬಾ ರಿಚ್ ಲುಕ್ ಇದೆ ಮೇಡಮ್, ತುಂಬಾ ಹೈಜೆನಿಕ್ ಇದೆ. ಸೊ ಈ ತರ ಅದ್ರಲ್ಲಿ ಇನ್ನ ಏನೆಲ್ಲ ವೆರೈಟೀಸ್ ಇದೆ? ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ. ಇದು ನಿಮ್ಗೆ ಗೋಲ್ಡ್ ಬಾರ್ಡರ್ ಗೋಲ್ಡ್ ಇದರಲ್ಲಿ ತೋರಿಸಿದೆ. ಈಗ ನೆಕ್ಸ್ಟ್ ಬಂದು ಇದು ಸಿಲ್ವರ್ ಅಲ್ಲಿ ಮಾಡಿದ್ದಾರೆ. ಸಿಲ್ವರ್ ಅಲ್ಲಿ ಇದೆ ಇರೋದ್ರಿಂದ ಇದು ಕೂಡ ತುಂಬಾ ಟ್ರೆಂಡಿ ಆಗಿದೆ. ಬಟ್ ಇದು ವರ್ಕ್ಮನ್ಶಿಪ್ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ. ಸೊ ಸಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಕ್ಕೆ. ಸರ್ ತುಂಬಾ ಗ್ಲೇಸ್ ಇದೆ ಅಲ್ವಾ, ಒಳ್ಳೆ ರಿಸೆಪ್ಷನ್ ಗೆಲ್ಲ ಹಾಕೊಂಡ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ. ತುಂಬಾ ಹೈ ಲುಕ್ ಇದೆ ಮೇಡಮ್ ಇದೆಲ್ಲ. ಇದೇನಂದ್ರೆ ಕೆಲವರು ನಮ್ಗೆ ಸ್ವಲ್ಪ ಕಾಸ್ಟ್ಲಿ ಅಲ್ಲಿ ಇನ್ನೂ ಚೆನ್ನಾಗಿರ್ಬೇಕು ವಿವಿಂಗ್ ಅಲ್ಲಿ ನಾವು ಆತರ ಬೇಕು ಅನ್ನೋರು ಮಾತ್ರ ಇದನ್ನ ತೋರಿಸ್ತೀರಾ, ಪ್ರಿಫರ್ ಮಾಡ್ತೀವಿ. ಬಾಕಿಯವರನ್ನು ನಾವು ಅದಲ್ಲೇ ಆಲ್ರೆಡಿ ತುಂಬಾ ಜನ ಸ್ಯಾಟಿಸ್ಫ್ಯಾಕ್ಷನ್ ಇದರಿಂದ ನೋಡಿದ್ರಲ್ಲ ನೀವು. ಹೌದು ಸರ್, ಆಲ್ರೆಡಿ ತುಂಬಾ ಜನ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಬಟ್ ಇನ್ನು ನಮ್ಗೆ ಎಷ್ಟು ಲುಕ್ ಬೇಕು, ನಮ್ಗೆ ಗಾರ್ಜಿಯಸ್ ಆಗಿರ್ಬೇಕು, ಪ್ರೀಮಿಯಂ ಬೇಕು ಅನ್ನೋರು ಅನ್ನೋರು ಕೂಡ ಹೈ ರೇಟ್ ಬೇಕು ಅನ್ನೋರು ಇದ್ರ ಕಡೆ ಹೋಗ್ತಾರೆ, ಪ್ರಿಫರ್ ಮಾಡ್ತೀವಿ ನಾವು ಇದನ್ನ. ನಿಮ್ಗೆ ಎಲ್ಲಾ ನೋಡಿ ಇಲ್ಲಿ ಇದು ಅದೇ ತೇರಾನೆ ಬ್ಲೌಸ್ ಇದು. ಸೊ ಬಾರ್ಡರ್ ಬರುತ್ತೆ ನಿಮ್ಗೆ ನಿಮ್ಗೆ ಬೇಡ. ಸೊ ಒಂಥರ ಕಾಂಟ್ರಾಸ್ಟ್ ಪೈಪಿಂಗ್ ಎಫೆಕ್ಟ್ ಕೊಟ್ಟಿದಾರಲ್ಲ, ಇದು ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿ ಇದು. ಹೌದು ಮೇಡಮ್, ಕಲರ್ ಕಾಂಬಿನೇಷನ್ ಕೂಡ ನಾವು ಚೂಸಿ, ಯಾಕೆಂದ್ರೆ ಇದಕ್ಕೆ ಏನ್ ಬಾರ್ಡರ್ಗೆ ಏನ್ ಕಲರ್ ಕಾಂಬಿನೇಷನ್ ಕೊಡ್ಬೇಕು ಅನ್ನೋದು ನಮ್ಮ ಇಂಟೆನ್ಸಿವ್ ಇಟ್ಟು ಅದೇ ಇದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಯಾಕಂದ್ರೆ ಕೆಲವು ಬಾರ್ಡರ್ಗೆ ನಾವ್ ಏನ್ ಕಲರ್ಸ್ ಕೊಟ್ರೆ ಅದು ಲುಕ್ ಬರುತ್ತೆ ಅನ್ನೋದು ನಮ್ಗೆ ಅದು ಐಡಿಯಾ ಇರುತ್ತೆ. ಇರ್ತಾರೆ ವೀವರ್ಸ್ ಮತ್ತೆ ಮಾಲೀಕರು ಕೂಡ ಇದಕ್ಕೆ ಕುತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನ್ ಕಲರ್ ಕಾಂಬಿನೇಷನ್ ಕೊಡಿಸ್ಬೇಕು ಏನು ಅಂತ ಅವ್ರು ಡಿಸ್ಕಸ್ ಮಾಡಿ ಅದ್ರ ಪ್ರಕಾರವಾಗಿ ಅವ್ರು ಮಾಡ್ತಾರೆ. ಸೊ ನೋಡಿ ಯಾವ್ದು ಈಚ್ ಅಂಡ್ ಎವ್ರಿ ಸ್ಯಾರಿ ಕೂಡ ಡಿಸೈನ್ಸ್ ಎಲ್ಲ ಬೇರೆ ಬೇರೆ, ಯಾವ್ದು ರಿಪೀಟೆಡ್ ಇಲ್ಲ.
ಒಂದ್ ಪಲ್ಲು ಆಗ್ಬೋದು ಅಥವಾ ಒಂದು ಬಾಡಿನ ಡಿಸೈನ್ಸ್ ಆಗ್ಬೋದು, ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಇದೆಲ್ಲ ಪ್ರೀಮಿಯಂ ವೆರೈಟೀಸ್ ಅಲ್ವಾ ಸರ್? ನೀವು ಇವಾಗ ತೋರಿಸ್ತಿರೋದೆಲ್ಲ ಪ್ರೀಮಿಯಂ ವೆರೈಟಿ, ಎಕ್ಸ್ಕ್ಲೂಸಿವ್ ಇರುತ್ತೆ ಇದು. ಈ ಎಕ್ಸ್ಕ್ಲೂಸಿವ್ ಸೆಕ್ಷನ್ ಕೇಳೋರಿಗೆ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಬೇಕು ಅನ್ನೋರ್ಗೆ ಮಾತ್ರ ನಾವು ಇದನ್ನ ಶೋ ಮಾಡ್ತೀವಿ. ಯಾಕಂದ್ರೆ ಇದು ಈ ಸಾರಿ ಫ್ರೆಶ್ನೆಸ್ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಕಾನ್ಸೆಪ್ಟ್ ನಮ್ದು. ಹೌದು ಸರ್, ಇಷ್ಟು ಪ್ರೀಮಿಯಂ ಇದೆಲ್ಲ, ಪ್ರೈಸಸ್ ಎಕ್ಸ್ಪೆನ್ಸಿವ್ ಜಾಸ್ತಿ, ಸೊ ಎಲ್ಲರಿಗೂ ತೋರ್ಸಕ್ ಆಗಲ್ಲ. ಎಗೇನ್ ಅಂಡ್ ಎಗೇನ್ ಇದು ಓಪನ್ ಮಾಡೋದಕ್ಕೂ ಆಗೋದಿಲ್ಲ. ಇದು ಏನಂದ್ರೆ ಯಾರು ಜಿನೈನ್ ಕಸ್ಟಮರ್ಸ್ ಬಂದು ಕೇಳಿದಾಗ ಮಾತ್ರ ನಾವು ಇದನ್ನ ಶೋ ಮಾಡ್ತೀವಿ. ಬಟ್ ನಮ್ಗೆ ಆಲ್ರೆಡಿ ಎಲ್ಲರಿಗೂ ನಾವು ತೋರಿಸ್ತೀವಿ. ವಿವಾ ವೆಡ್ಡಿಂಗ್ ಕಲೆಕ್ಷನ್ಸ್ ಬೇಕು ಅನ್ನೋರು ಬರೋರು ರೇಂಜ್ ಪ್ರಕಾರ ನಾವು. ಓಕೆ, ಸೊ ನಿಮ್ಗೆ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಇಂದ ಪ್ರೀಮಿಯಂ ವರ್ಗೂ ಸಿಗತ್ತೆ. ಸೊ ಬರೀ ಶ್ರೀಮಂತರು ಮಾತ್ರ ಬರ್ಬೇಕು, ನಮ್ಗೆಲ್ಲ ಸಿಗಲ್ಲ ಆತರ ಇಲ್ಲ. ಇಲ್ಲ ಮೇಡಮ್, ಎಲ್ಲಾ ಜನಕ್ಕೂ ಸಿಗುವಂತ ವೆರೈಟಿಗಳಿದೆ ನಮ್ಮಲ್ಲಿ. ನಿಮ್ ಬಜೆಟ್ ಮೇಲೆ ಡಿಪೆಂಡ್ ಮಾಡ್ಕೋ. ಇವಾಗ ವೆಡ್ಡಿಂಗ್ ಸಾರೀಸ್, ಇವಾಗ ರಿಸೆಪ್ಷನ್ ವೇರ್ ಅಂದ್ರೆ ಸ್ಟಾರ್ಟಿಂಗ್ ಏನ್ ರೇಂಜ್ ಇಂದ ಸಿಗ್ಬಹುದು ಸರ್ ನಿಮ್ಗೆ? ಒಂದು ರಿಸೆಪ್ಷನ್ ಅಂದ್ರೆ ನಿಮ್ಗೆ ಒಂದ್ 15-18 25 30 40 ಡಿಪೆಂಡ್ ಅಪ್ ನಿಮ್ಗೆ ಯಾವ ತರ ನೀವು ಕಲರ್ ಚಾಯ್ಸ್ ಮಾಡ್ತೀರಿ ಡಿಸೈನ್ಸ್, ಅದ್ರ ಮೇಲೆ ನೀವು. ಸೊ ಪ್ಯೂರ್ ಸರಿ, ಪ್ಯೂರ್ ಕೈ ಮಗ್ಗದ ಸೀರೆ ಬೇಕಂದ್ರೆ 15,000 ಇಂದ ನಿಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. ರೇಷ್ಮೆ ಸಾರಿ, ರೇಷ್ಮೆ ಕೂಡ ಪ್ಯೂರ್ ಮತ್ತೆ ಜರಿ ಕೂಡ ಪ್ಯೂರ್ ಇರುತ್ತೆ. ಸೊ ನಿಮ್ಗೆ ಎಲ್ಲೇ ರೀತಿ ಯಾವ್ದೇ ರೀತಿ ನಾವು ಕಾಂಪ್ರಮೈಸ್ ಆಗಲ್ಲ. ಕ್ವಾಲಿಟಿ ವೈಸ್ ಒನ್ಸ್ ನಮ್ಮ ಹತ್ರ ಬಂದು ತಗೊಂಡು ಇರೋರು ಮತ್ತೆ ಅವ್ರು ಬೇರೆ ಅಂಗಡಿಗೆ ಹೋದ್ರು ಕೂಡ ಅವ್ರಿಗೆ ಅಷ್ಟು ಮನ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಒಂದು ನಂಬಿಕೆ ಇದೆ, ಮತ್ತೆ ಬರ್ತಾರೆ. ಸೊ ಅವರು ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲ ಅಂಗಡಿಗೆ ಹೋಗಿ ವೆರೈಟಿ ಚೆನ್ನಾಗಿದೆ, ಒಳ್ಳೆ ಸೇಲ್ಸ್ ಮ್ಯಾನ್ ಇದಾರೆ, ಒಳ್ಳೆ ಚೆನ್ನಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಗೈಡ್ ಮಾಡ್ತಾರೆ ಅನ್ನೋ ಒಂದು ಮನೋಭಾವದಿಂದ ಎಲ್ಲಾರು ಬರ್ತಾರೆ, ಹೇಳ್ತಾರೆ. ಒಳ್ಳೊಳ್ಳೆ ಸೇಲ್ಸ್ ಮ್ಯಾನ್ ಇದಾರೆ ಇಲ್ಲಿ, ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಹೌದು ಮೇಡಮ್, ಹೌದು. ನೋಡಿ ಇದು ಎಲ್ಲ ಟಿಶ್ಯೂನೇನೆ, ಯಾಕಂದ್ರೆ ಕೆಲವು ಕಸ್ಟಮರ್ಸ್ ಏನ್ ಕೇಳ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೋತೀವಿ. ನೋಡಿ ಇದು ಅಷ್ಟೇ, ಲೈಟ್ ಪೇಸ್ಟಲ್ಸ್ ಬೇಕು, ಟ್ರೆಡಿಷನಲ್ ಎಲ್ಲ ಬೇಡ, ನಮ್ಗೆ ಫ್ಯಾನ್ಸಿ ಕಲರ್ಸ್ ಬೇಕು ಅಂದ್ರೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟ್ ವೀವಿಂಗ್ಸ್ ಇದೆ ನೋಡಿ. ಜ್ಯುವೆಲರಿನೇ ಬೇಡ, ಇದೆಲ್ಲ ವೇರ್ ಮಾಡಿ ಸಿಂಪಲ್ ಸಿಂಪಲ್ ಆಗ್ತಿದ್ರೆ ಸರ್. ಲುಕ್ ಇದೆ ಮೇಡಮ್ ಎಲ್ಲ ಸ್ಯಾರೀಸ್. ಹೌದು, ನೀವು ಇದು ಕಾನ್ಸೆಪ್ಟ್ ಹೋಗ್ಬೋದು. ಇದು ಪೇಸ್ಟಲ್ಸ್ ಬೇಕಾದ್ರೆ ಇದಕ್ಕೆ ಹೋಗ್ಬೋದು, ಶೇಡ್ ಸಿಗುತ್ತೆ, ಡಾರ್ಕ್ ಶೇಡ್ ಬೇಕು ಅನ್ನೋ ಡಾರ್ಕ್ ಸಿಗುತ್ತೆ, ಲೈಟ್ ಕಲರ್ ಬೇಕು ಅನ್ನೋ ಲೈಟ್ ಕಲರ್ ತಗೋಬಹುದು. ಬಟ್ ನಿಮ್ಗೆ ನೋಡಿ, ಕೆಲವರು ನಮ್ಗೆ ಗೋಲ್ಡ್ ಬೇಕು ಅಂತ, ಗೋಲ್ಡ್ ಶೇಡ್ ಅಲ್ಲೇ ಬೇಕು ಅಂತಂದ್ರೆ ಇದು ಅದೇ ಟ್ರೆಂಡ್. ಈಗ ಟ್ರೆಂಡಿ ಕೂಡ ಗೋಲ್ಡ್ ಇದೆ ಅಲ್ವಾ ಸರ್? ಈಗ ತುಂಬಾ ಜನ ಗೋಲ್ಡ್ ಕೇಳ್ತಾರೆ. ಈಗೇನಿಲ್ಲ, ಕಾಮನ್ ಆಗಿ ಇವಾಗ ಎಲ್ಲ ಮಲ್ಟಿ ಕಲರ್ಸ್ ಇಷ್ಟ ಪಡ್ತಾರೆ, ಎಲ್ಲಾ ತರ ಕಲರ್ಸ್ ಇಷ್ಟ ಪಡ್ತಾರೆ. ಈಗ ಈ ತರ ಬೇಕು ಅನ್ನೋರು ಈ ತರ ತಗೋಬಹುದು, ಇಲ್ಲ ನನ್ಗೆ ಈ ತರ ಬೇಡ ಅನ್ನೋದಾದ್ರೆ ಈ ತರ ಗೋಲ್ಡ್ ಅಲ್ಲಿ ನೋಡಬಹುದು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಅದೆಲ್ಲ ಹಂಗೆ ಒಂದೊಂದೇ ಆಗ್ತಾ ಬನ್ನಿ ಸರ್, ಡಿಸ್ಪ್ಲೇ ಮಾಡ್ತಾ ಬನ್ನಿ. ಸೊ ಎಲ್ಲ ಓಪನ್ ವ್ಯೂ ತೋರ್ಸಕ್ ಆಗಲ್ಲ. ಅಲ್ಲ, ಈಚ್ ಅಂಡ್ ಎವ್ರಿ ಸಾರಿ ನಿಮ್ಗೆ ಎಲ್ಲ ಡಿಫ್ರೆಂಟ್ ಬರುತ್ತೆ ನೋಡಿ. ಯಾವ್ದನ್ನು ರಿಪೀಟ್ ಬರಲ್ಲ, ವರ್ಕ್ಮೆನ್ಶಿಪ್ ಅಷ್ಟೇ, ಎಲ್ಲ ಡಿಫ್ರೆಂಟ್ ಬರ್ತದೆ, ಒಂದಕ್ಕೊಂದು ಮ್ಯಾಚೇ ಆಗಲ್ಲ. ಹೌದು, ಈಚ್ ಅಂಡ್ ಎವ್ರಿ ಸಾರಿ ನೋಡಿ ನೋಡಿ, ಇದು ಕಾಂಬಿನೇಷನ್ ಹೆಂಗ್ ಮಾಡಿದ್ದಾರೆ. ಅದು ಫುಲ್ ಟಿಶ್ಯೂ ಬಂದಿದೆ ನೋಡಿ, ಟಿಶ್ಯೂನಲ್ಲಿ ವರ್ಕ್ಮೆನ್ಶಿಪ್ ಇದೆ. ಹೌದು, ನಿಮ್ಗೆ ಅದು ಧಾರೆಗಾಗ್ಲಿ ರಿಸೆಪ್ಷನ್ ಆಗ್ಲಿ ನೀವ್ ಹೆಂಗಾರು ವೇರ್ ಮಾಡ್ಕೋಬಹುದು. ಈ ಕಲರ್ ಗೆ ನಿಮ್ಗೆ ಕಾಂಬಿನೇಷನ್ ಬಂದು ರಾಣಿ ಪಿಂಕ್ ಕೊಟ್ಟಿರೋದ್ರಿಂದ ಐ ಲುಕ್ ಇರುತ್ತೆ, ತುಂಬಾ ಗೆಟಪ್ ಕಾಣಿಸ್ತದೆ. ಬಟ್ ಇದು ಸ್ಯಾರಿ ನೋಡೋದಕ್ಕೂ ವೇರ್ ಮಾಡಾದ್ಮೇಲೂ ತುಂಬಾ ಇದು ಟ್ರೆಂಡಿ ಆಗಿ ಕಾಣುತ್ತೆ. ಹೌದು, ಚೆನ್ನಾಗಿದೆ. ಸೊ ಅದು ಸರ್ ಅಲ್ಲಿರೋದು ಅದನ್ನು ಅದೇನೆ ಅದು. ಬಟ್ ಇದು ರೋಸ್ ಗೋಲ್ಡ್ ಸರಿ ತರ ಇದೆಲ್ಲ, ಎಲ್ಲ ವರ್ಕ್ಮೆನ್ಶಿಪ್ ಬೇರೆ. ಇದೆಲ್ಲಾನು ಹ್ಯಾಂಡ್ ಮೇಡ್, ಲೈಕ್ 2G ಸಾರೀಸ್ ಎಲ್ಲಾನು, 2G 4G ಆತರ ಇರುತ್ತೆ. ಸೊ ಇದೆಲ್ಲ ಪ್ರೀಮಿಯಂ ಆದ್ರೆ ಅಲ್ವಾ, ಪ್ರೀಮಿಯಂ ಹೋದ್ರೆ ಈ ವೆರೈಟೀಸ್ ಎಲ್ಲ ನೀವು ನೋಡಬಹುದು. ನೆಕ್ಸ್ಟ್ ಏನ್ ತೋರಿಸ್ತಾ ಇದೀವಿ ಸರ್? ನೋಡಿ ಮೇಡಮ್, ನೆಕ್ಸ್ಟ್ ನಿಮ್ಗೆ ಸಾಫ್ಟ್ ಸಿಲ್ಕ್ ಬರ್ತಾ ಇದೆ. ಸೊ ಸಾಫ್ಟ್ ಸಿಲ್ಕ್ ಅಲ್ಲಿ ನಿಮ್ಗೆ ತುಂಬಾ ಡಿಸೈನ್ಸ್ ಕಲರ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಸೊ ಸಾಫ್ಟ್ ಸಿಲ್ಕ್ ಅಲ್ಲಿ ನಾನು ಸುಮಾರು ವೆರೈಟೀಸ್ ನೋಡಿದೀನಿ. ಇದು ಏನೋ ಡಿಫ್ರೆಂಟ್ ಇದೆ ಅಲ್ವಾ ಸರ್? ಪ್ಲೈನ್ ಸ್ಲೀವ್ ಬಾರ್ಡರ್ ಇದೆ. ಕೆಲವರು ನನ್ಗೆ ಬುಟ್ಟ ಬೇಡ ಪ್ಲೈನ್ ಅಲ್ಲಿ ಬೇಕು ಅನ್ನೋರು ಈ ಪ್ಲೈನ್ ನ ಇಷ್ಟಪಡ್ತಾರೆ, ಇಷ್ಟಪಡಬಹುದು. ಓಕೆನಾ, ಇದಕ್ಕೆ ಪಲ್ಲು ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ, ಬ್ಲೌಸ್ ಕಾಂಟ್ರಾಸ್ಟ್ ಇದೆ. ಇಲ್ಲಿ ಚಿಕ್ಕು ಕಲರ್ ಕೊಟ್ಟಿದೆ, ಇಲ್ಲಿ ನಿಮ್ಗೆ ಅರ್ಧ ರಾಮ ಗ್ರೀನ್ ಕೊಟ್ಟಿದ್ದೆ. ಯಾಕೆಂದ್ರೆ ಕಾಂಬಿನೇಷನ್ ಬೇರೆ ಬರುತ್ತೆ. ಸೊ ಅದರಲ್ಲಿ ನನಗೆ ವರ್ಕ್ಮೆನ್ಶಿಪ್ ಒಂದ ಬುಟ್ಟ ಇರೋದು ಅದು ಇದು ಬೇಕು ಅನ್ನೋದಾದ್ರೆ ನೋಡಿ, ಈ ಗೋ ಫಾರ್ ದಿಸ್, ಇದಕ್ಕೆ ಹೋಗ್ಬೋದು. ಸೊ ಇದೆಲ್ಲ ಫುಲ್ ವೀವಿಂಗ್ಸ್ ಇದೆ, ಕಂಪ್ಲೀಟ್ ವೀವಿಂಗ್ಸ್ ಇದೆ. ಮತ್ತೆ ಇದೆಲ್ಲ ನಿಮಗೆ ವೀವಿಂಗ್ ಅಲ್ಲೇ ಬಂದಿರೋದು, ಇದು ಯಾವುದು ನಿಮಗೆ ಇದು ಪ್ರಿಂಟ್ ಅಲ್ಲ ಇಲ್ಲಿ, ಇದು ಈ ಫಿನಿಶಿಂಗ್. ಇದು ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ.
ಸೊ ಮೋಸ್ಟ್ಲಿ ಎಲ್ಲಾನು ಸಿಗತ್ತಲ್ಲ ಸಾಫ್ಟ್ ಸಿಲ್ಕ್ ಇಂದ ಹಿಡಿದು ಎ ಟು ಝಡ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ನಿಮಗೆ ನೋಡಿ ಇದು ಪಲ್ಲು ಬರುತ್ತೆ, ಇದು ಬಾಡಿ ಕಲರ್ ಬರುತ್ತೆ, ಅದು ನಿಮಗೆ ಡೈಯಿಂಗ್ ಆಗಿದೆ, ಬಾರ್ಡರ್ ಬೇರೆ, ಯಾವುದು ರಿಪೀಟ್ ಇಲ್ಲ ನೋಡಿ. ಯಾವುದೇ ಡಿಸೈನ್ ನೀವು ತಗೊಂಡ್ರು ನಮ್ಮಲ್ಲಿ ಸೇಮ್ ಡಿಸೈನ್ ಏನು ಸಿಗೋದಿಲ್ಲ, ಎಲ್ಲ ಒಂದಕ್ಕೊಂದು ಯುನಿಕ್ ಡಿಸೈನ್ಸ್. ಸೊ ಬಾರ್ಡರ್ಲೆಸ್ ಕಾನ್ಸೆಪ್ಟ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಇದನ್ನು. ಇದೆಲ್ಲ ಸಾಫ್ಟ್ ಸಿಲ್ಕ್ ಅಲ್ಲಿ ಎಲ್ಲ ಬಾರ್ಡರ್ಲೆಸ್ ಕೇಳ್ತಾರೆ. ನಿಮಗೆ ರೌಂಡ್ ಬುಟ್ಟ ಬಂದಿದೆ ನೋಡಿ. ಸೊ ಈ ತರ ಸಾಫ್ಟ್ ಸಿಲ್ಕ್ ಪ್ಯೂರ್ ಜರಿಯಲ್ಲಿ ಪ್ಯೂರ್ ಸಿಲ್ಕ್ ಅಲ್ಲ ಆದ್ರೆ ಏನ್ ರೇಟ್ ಇಂದ ಇದೆ? ಸೊ ನಿಮಗೆ ಇದು ಅರೌಂಡ್ ಕಾಸ್ಟ್ ನಿಮಗೆ 7, 8, 10 ಓಕೆ, ಡಿಪೆಂಡ್ ಅಪ್ ನಿಮಗೆ ವರ್ಕ್ಮನ್ಶಿಪ್ ಹೆಂಗ್ ಅಂದ್ರೆ 7000 ಇಂದ ಸ್ಟಾರ್ಟ್ ಆಗುತ್ತಾ ಇರುತ್ತೆ ಮೇಡಮ್. ನಿಮ್ಗೆಲ್ಲ 10 ಮೇಲೆ ಅಂದ್ರೆ ಒಳ್ಳೆ ಡಿಸೈನ್ ಸಿಗುತ್ತೆ ಇದ್ರಲ್ಲೆಲ್ಲ ನೋಡಿ. ಇದು ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಸರಿ, ನಂಗೆ ತುಂಬಾ ಇಷ್ಟ ಆಗಿದೆ. ಆಕ್ಚುಲಿ ಬ್ಲ್ಯಾಕ್ಗೆ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್. ಸೊ ತುಂಬಾ ಚೆನ್ನಾಗಿದೆ, ಬಾರ್ಡರ್ಲೆಸ್ ಮತ್ತೆ ನಿಮ್ಗೆ ವೀವಿಂಗ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಕಾಂಬಿನೇಷನ್ ನೋಡಿ, ಬುಟ್ಟ ಬಂದಿದೆ ನಿಮ್ಗೆ, ಬುಟ್ಟ ಬಂದಿರೋದ್ರಿಂದ ಹೌದು ತುಂಬಾ ಚೆನ್ನಾಗಿ ಬಂದಿದೆ ಇದು ಸ್ಯಾರೀಸ್. ಮತ್ತೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಕೊಡ್ತಾನ, ಅದಕ್ಕೂ ಕಾಂಟ್ರಾಸ್ಟ್ ಬರುತ್ತೆ, ಗ್ರೇನೇ ಬ್ಲೌಸ್ ಬರುತ್ತಲ್ವಾ, ಚೆನ್ನಾಗಿ ಬರುತ್ತೆ. ಓಕೆ, ಯಾವುದು ನಿಮ್ಗೆ ಒಂದು ನೋಡಿದ್ರೆ ಮತ್ತೊಂದು ಸಾರಿ ಡಿಫ್ರೆಂಟೇ ಕಾಣುತ್ತೆ, ಸೇಮ್ ಟು ಸೇಮ್ ಏನು ಇಲ್ಲ. ಸೊ ಚೆನ್ನಾಗಿದೆ ಇದು ನೋಡಿ, ಡಿಫ್ರೆಂಟ್ ಆಗಿದೆಲ್ಲ, ಟ್ರೆಡಿಷನಲ್ ಕಲರ್, ರೇರ್ ಕಾಂಬಿನೇಷನ್ ಇದೆ ಒಂಥರ, ನಿಮ್ಗೆ ಡಿಫ್ರೆಂಟ್ ಕಾಂಬಿನೇಷನ್ ಇದೆ. ನಮ್ಮ ಹತ್ರ ಏನಿಲ್ಲ ನೋಡಿ. ಇವಾಗ ನೆಕ್ಸ್ಟ್ ಇದು ಚೆಕ್ಸ್ ಅಲ್ಲಿ ಬಂದಿದೆ. ಸೊ ಚೆಕ್ಸ್ ಅಲ್ಲಿ ನಿಮ್ಗೆ ಬಾರ್ಡರ್ ಚಿಕ್ಕದಿದೆ, ಸೊ ಚಿಕ್ ಬಾರ್ಡರ್ ಬೇಕು. ಹೌದು, ಆ ಸ್ಮಾಲ್ ಬಾರ್ಡರ್ಗೆ ನಿಮ್ಗೆ ಈ ತರ ನೋಡಿ ಚೆಕ್ಸ್ ಅಲ್ಲಿ ಈ ತರ ಬಂದು. ಸುಮಾರು ಜನಕ್ಕೆ ದೊಡ್ಡ ದೊಡ್ಡ ಬಾರ್ಡರ್ಸ್ ಇಷ್ಟ ಆಗಲ್ಲ, ಮೀಡಿಯಂ ಬಾರ್ಡರ್ಸ್ ಕೇಳ್ತೀರಾ ಇದು ನೋಡಿ. ಇದಕ್ಕೆ ಹೋಗ್ಬೋದು, ಈ ಟೈಪ್ ಚೆನ್ನಾಗಿದೆ. ಸೊ ಆಲ್ ಓವರ್ ಮೈಕ್ರೋ ಚೆಕ್ಸ್ ಇದೆ ಈ ಸಾರಿಯಲ್ಲಿ. ಇದು ಅಷ್ಟೇ, ಗ್ರೇಗೆ ಫ್ಯಾನ್ಸಿ ಇಂಗ್ಲಿಷ್ ಕಲರ್ ತರ ಇದೆ ಇದು ನೋಡಿ. ಕಲರ್ ಕಲರ್ ಕಾಂಬಿನೇಷನ್ ನೋಡಿ, ಮತ್ತೆ ಟ್ರೆಂಡ್ ನೋಡಿ, ಯಾವ ತರ ಮಾಡಿದೀವಿ ಏನು ಅಂತ. ಸೊ ಇಲ್ಲಿ ನೀವು ಬಂದಾಗ ಆರಾಮಾಗಿ ಶಾಪಿಂಗ್ ಮಾಡ್ಕೋಬಹುದು. ನೀವೇನಾದ್ರು ಬ್ರೈಡಲ್ಸ್ ಇದ್ರೆ ನಿಮ್ಗೆ ಸಾರಿ ತೋರಿಸ್ತಾರೆ ಹಾಕಿ ಕೂಡ, ಹೆಂಗ್ ಬರತ್ತೆ ಏನು ಅಂತ ಸೆಲೆಕ್ಟ್ ಮಾಡಿದ್ಮೇಲೆ. ಸೊ ನೋಡಿ ತುಂಬಾ ಎಲಿಗೆಂಟ್ ಆಗಿರತ್ತೆ, ಎಷ್ಟು ಫಾಲಿ ಇದೆ ನೋಡಿ ಸಿಂಗಲ್ ಪ್ಲೀಟ್ ಮಾಡಿದಾಗ್ಲೂ. ಸೊ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ತರ ಸಾಫ್ಟ್ ಸಿಲ್ಕ್ ಅಲ್ಲೂ ಎಂಡ್ಲೆಸ್ ವೆರೈಟೀಸ್ ಇದೆ. ಸೊ ಆದಷ್ಟು ಶಾಪ್ಗೆ ವಿಸಿಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ, ಆರಾಮಾಗಿ ನಿಮ್ಗೆ ತೋರಿಸ್ಕೊಡ್ತಾರೆ. ಪ್ರತಿಯೊಂದು ಸ್ಟಾಫ್ಗೂ ಹತ್ರ ಹತ್ರ ಒಂದು 30 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಸರ್ ಹೇಳ್ತಾ ಇದ್ರು ಅಲ್ವಾ ಸರ್, ತುಂಬ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಸ್. ಸೊ ಮೋಸ್ಟ್ಲಿ ನಿಮಗೆ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಆರಾಮಾಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಮ್ಯಾಮ್.